ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುವರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಕೊಳ್ಳೋಣ ವಿಶೇಷವಾಗಿ ಪರ್ಟಿಕ್ಯುಲರ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಇವತ್ತು ನೋಡೋಣ ಸ್ವಲ್ಪ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಪ್ರತಿದಿನ ನಿನ್ನೆ ಬೇರೆ ವಿಚಾರ ನಿನ್ನೆ ಶುಕ್ರನ ವಿಚಾರ ಅಲ್ವಾ ಸೊ ಮೊನ್ನೆ ಗುರುವಿನ ವಿಚಾರ ಶುಕ್ರನ ವಿಚಾರ ಈ ರೀತಿಯೆಲ್ಲ ಶನಿಯ ವಿಚಾರ ನಿನ್ನೆ ಮಾತಾಡಿದೆ ರೈಟ್ ತಾನೇ ಇವತ್ತು ಸ್ವಲ್ಪ ನಮ್ಮ ಜಾತಕದಲ್ಲಿ ರಾಹು ಮಹಾರಾಜ ರೈಟ್ ತಾನೆ ರಾಹು ಮಹಾರಾಜ ಸೊ ರಾಹು ಮಹಾರಾಜನ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡೋಣ ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಕೂಡ ಒಂದು ಹೆದರಿಗಿರ್ತದಲ್ಲೂ ಏನಂತ ನಾಗದೋಷ ನಾಗದೋಷ ಅಲ್ಲೂ ಯಾವಾಗಲೂ ಕೂಡ ನಾಗದೋಷ ಬಂತು ಅಲ್ವಾ ತೊಂದರೆ ಆಯಿತು ಏನೇ ಏನೇ ಸಮಸ್ಯೆ ಆದರೂ ಕೂಡ ನಿಮಗೆ ನಾಗದೋಷ ಇದೆ ರೈಟ್ ತಾನೆ ಸೊ ಕೆಲವರೆಲ್ಲ ಪರ್ಟಿಕ್ಯುಲರಾಗಿ ಅದನ್ನೇ ಹೇಳಿರ್ತಾರೆ ಓಕೆ ಸೊ ತುಂಬ ಜ್ಯೋತಿಷಿಗಳು ಕೆಲವರಿಗೆ ಅನಲೈಸ್ ಮಾಡೋದು ಬೇಕಾಗಿಲ್ಲ ಅವ್ರಿಗೆ ಹೋದ್ರೇ ಸಾಕು ಮದುವೆ ಆಗಿಲ್ಲ ಅವ್ನು ನಾಗದೋಷ ಮಕ್ಕಳಾಗಿಲ್ಲ ಓಕೆ ನಾಗದೋಷ ಮನೆ ಆಗಿಲ್ಲ ಓಕೆ ನಾಗದೋಷ ಓಕೆ ಅದು ಬಿಟ್ಟರೆ ಬೇರೆ ಮೇ ಬಿ ಏನೂ ಇರೋದಿಲ್ಲ ಅಥವಾ ಯಾವಾಗ ಮಗ ಮನೆ ಆಗುತ್ತೆ ಅದು ಕೂಡ ಗೊತ್ತಿರೋದಿಲ್ಲ ಇಂಥ ಒಂದು ಪರಿ ಕೆಲವರಲ್ಲೆಂತೂ ಇದ್ದೇ ಇರೋದು ಓಕೆ ಅಂದರೆ ಏನಾಗುತ್ತೆ ಅವ್ರಿಗೆ ತುಂಬ ಜನ ಕಾಯ್ತಾ ಇರ್ತಾರೆ ಸೊ ಪ್ರೆಡಿಕ್ಷನ್ ಅಲ್ಲಿ ಜಾತಕ ನೋಡಿ ಹೇಳುವಷ್ಟು ಪೇಷನ್ಸ್ ಇರೋಲ್ಲ ಸೊ ಅದಕ್ಕೆ ಒಂದೇ ವರ್ಡ್ಸ್ ಅಲ್ವಾ ನನ್ನ ಕೆಲಸ ಆಗ್ತಾಯಿಲ್ಲ ದೋಷ ಅಲ್ವಾ ನನ್ನ ಮಗ ಹೇಳೋದು ಕೇಳೋದಿಲ್ಲ ಅದು ಪಕ್ಕದ ಮನೆಯವರು ಮದ್ದು ಹಾಕಿದ್ದಾರೆ ರೈಟಾ ಸೊ ಇಂಥ ಓಕೆ ಸೊ ನೋಡ್ಕೊಳ್ಳಿ ಏನೆಲ್ಲ ಆಗುತ್ತೆ ಅಂದರೆ ನನಗಂತೂ ಗೊತ್ತಿಲ್ಲ ಸೊ ಮೇ ಬಿ ಅಲ್ವಾ ಇದೆಲ್ಲ ನನ್ನಲ್ಲಿ ಬಂದು ಹೇಳಿದವರು ಇದೆಲ್ಲ ಓಕೆ ಬೇರೆ ಬೇರೆ ಜನರು ಬಂದು ನಾನು ನಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡಿಕೊಳ್ಳು ಅಂತ ಓಕೆ ನನಗೆ ಅದರಲ್ಲಿ ಇಷ್ಟ ಇಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ ತೊಂದರೆ ಇಲ್ಲ ಸೊ ಯಾರ್ಯಾರ ವಿದ್ಯೆ ಹೇಗುಂಟ ಅದು ಹಾಗೇ ಅವರು ಉಪಯೋಗ ಅಂತೂ ಮಾಡಿಯೇ ಮಾಡ್ತಾರೆ ಅಲ್ಲಿ ವಿಷಯ ಬೇರೆ ಓಕೆ ಏನಿವೆ ಇರಲಿ ಸೊ ಏನು ಮಾಡೋ ಸೊ ತುಂಬ ಜನಕ್ಕೆ ಏನು ನಾಗದೋಷ ನಾಗದೋಷ ಯಾವಾಗಲೂ ಇರ್ತದಲ್ಲೋ ನಿಮಗೆ ನಾಗದೋಷ ಅಂತ ಏನುಂಟು ಎಲ್ಲಿಂದ ಬಂತು ಹೇಗಿಂತ ಅಲ್ಲೂ ಜಾತಕದಲ್ಲಿ ರಾಹು ಮಹಾರಾಜ್ ಓಕೆ ನಿಮ್ಮ ಜಾತಕದಲ್ಲಿ ಎಲ್ಲಿದ್ದಾನೆ ರಾಹು ನೋಡ್ಕೊಳ್ಳಿ ರೈಟ್ ಎಲ್ಲಿ ರಾಹು ಇದ್ದಾನಲ್ಲಿ ಏನಾಗುತ್ತೆ ವಿಶೇಷವಾಗಿ ಏನಾಗುತ್ತೆ ತುಂಬ ಜನಕ್ಕೆ ಒಂದು ನೆಗೆಟಿವ್ ಉಂಟು ರಾಹು ಎಲ್ಲೋ ಒಂದು ಕಡೆ ತೊಂದರೆ ಕೊಡ್ತಾನೆ ಅಂತ ಆ್ಯಕ್ಚುಲಿ ರಾಹು ತೊಂದರೆ ಕೊಡುವುದಿಲ್ಲ ಓಕೆ ರಾಹು ತೊಂದರೆ ಕೊಡುವುದಿಲ್ಲ ರಾಹು ಏನು ಮಾಡ್ತಾನೆ ಎಲ್ಲರಿಗೂ ಸಹಾಯ ಮಾಡ್ತಾನೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾನೆ ರಾಹುವಿನ ಕೆಲಸ ಏನುಟ್ಟು ಹೆಲ್ಪ್ ಮಾಡುವಂಥದ್ದು ರಾಹುವಿನ ಕೆಲಸ ಏನುಟ್ಟು ರಾಹು ಯಾವಾಗ ಈ ರಾಹು ಮಹಾರಾಜ ಯಾವಾಗ ಸಮುದ್ರ ಮಂಥನ ಆಗುವಂಥ ಸಂದರ್ಭದಲ್ಲಿ ಈ ರಾಕ್ಷಸರು ಮತ್ತು ದೇವತೆಗಳು ಇಬ್ಬರೂ ಸೇರಿಕೊಂಡು ಸಮುದ್ರವನ್ನು ಮಥನ ಮಾಡಿ ಆಯಿತು ಮಥನ ಮಾಡಿದಲ್ಲಿ ಅಮೃತ ಬಂತು ಎಲ್ಲ ಬಂತು ಅಮೃತ ಕೂಡ ಬಂತು ರೈಟ್ ತಾನೆ ಅಮೃತ ಬಂದಾಗ ಸೊ ದೇವತೆಗಳಿಗೆ ಅಮೃತವನ್ನು ಹಂಚಲಿಕ್ಕೆ ಬೇಕಾಗಿ ವಿಷ್ಣು ಮೋಹಿನಿಯ ರೂಪವನ್ನು ಧರಿಸಿ ಅಮೃತವನ್ನು ಹಂಚ್ತಾ ಇರ್ತಾನೆ ರೈಟಾ ಓಕೆ ಸೊ ರಾಕ್ಷಸರಿಗೆ ಏನೂ ಇಲ್ಲ ದೇವತೆಗಳಿಗೆ ಬರೀ ಅಮೃತ ರಾಕ್ಷಸರಿಗೆ ನೀರು ದೇವತೆಗಳಿಗೆ ಅಮೃತ ಓಕೆ ಇದನ್ನು ರಾಹು ನೋಡ್ತಾನೆ ಅಲ್ವಾ ಸ್ವರಭಾನು ಎನ್ನುವ ರಾಕ್ಷಸಾತ ರಾಹು ಅಲ್ವಾ ಸ್ವರಭಾನು ಎನ್ನುವ ರಾಕ್ಷಸಾತ ಹಿರಣ್ಯ ಕಶ್ಯಪಿನ ತಂಗಿಯ ಮಗ ಸ್ವರಬಾನು ಓಕೆ ಸೊ ಅವರು ರಾಕ್ಷಸ ಕುಲದ ಅವ್ರು ರಾಕ್ಷಸ ಕುಲ ಆದರೂ ಕೂಡ ಉಚ್ಚ ಸ್ಥಾನಮಾನ ಅವರು ರಾಜ್ಯವಂಶ ರಾಜವಂಶ ಹೈ ಲೆವೆಲ್ ಹೈ ಲೆವೆಲ್ ಕ್ವಾಲಿಫೈಡ್ ಕೂಡ ಹೈ ಲೆವೆಲಲ್ಲಿ ಅವರ ಒಂದು ಇರುವಿಕೆ ಹೈ ಲೆವೆಲಲ್ಲಿ ರಾಜಮನೆತನ ವಿಶೇಷವಾಗಿ ಓಕೆ ಸೊ ಸೊರಬಾನ ಏನು ಮಾಡ್ತಾನೆ ಸೊ ಇದನ್ನು ನೋಡ್ತಾರೆ ನೋಡಿ ಅವನಿಗೇನು ಅನ್ನಿಸ್ತದೆ ಏ ನಾವು ಕೂಡ ದುಡಿದಿದ್ದೇವೆ ತಾನೇ ನಾವು ಕೂಡ ಮಂಥನ ಮಾಡಿದ್ದೇವೆ ಸೊ ನಮ್ಮ ಜೊತೆ ಮೋಸ ಆಗ್ತಾ ಉಂಟು ಈಗ ಸೊ ನಮಗೆ ಯಾಕೆ ಅಮೃತ ಸಿಗುವುದಿಲ್ಲ ಸೊ ನಾನೇನು ಮಾಡ್ತೇನೆ ಅವನು ಕೂಡಲೇ ಮೋಹಿನಿಯ ಇದು ದೇವತೆಗಳ ವೇಷವನ್ನು ಧಾರಣೆ ಮಾಡಿ ಕೂಡಲೇ ಅಲ್ಲಿ ಹೋಗಿ ಕೂತ್ಕೊಳ್ತಾನೆ ಸೊ ಅಮೃತ ಕುಡಿಲಿಕ್ಕೆ ಬೇಕಾಗಿ ರೈಟ್ ತಾನೆ ಸೊ ಮೋಹಿನಿ ಯಾವಾಗ ಅಮೃತ ಹಾಕಲಿಕ್ಕೆ ಬರ್ತಾಳೆ ಯಾವುದು ವಿಷ್ಣು ರೂಪದಲ್ಲಿ ಮೋಹಿನಿ ಅಮೃತ ಆಡುವ ಸೊ ಆಗ ಸೂರ್ಯ ಮತ್ತು ಚಂದ್ರ ಅದನ್ನು ನೋಡ್ತಾರೆ ಇಲ್ಲೇನೋ ಗಡ್ಬಡ್ ನಡೀತಾ ಉಂಟು ಸೊ ಆಗುದ್ರೆ ಅದಕ್ಕೆ ಸೂರ್ಯ ಚಂದ್ರ ಏನು ಮಾಡ್ತಾರೆ ವಿಷ್ಣುವಿನ ಆತ ಕಂಪ್ಲೇಂಟ್ ಮಾಡ್ತಾರೆ ನೋಡಿ ನಿನ್ನ ಜೊತೆ ಅಲ್ಲಿ ಯಾರೋ ಕೂತಿದ್ದಾರೆ ಬಂದು ರೈಟಾ ಮೋಸ ಮಾಡ್ತಾ ಇದ್ದಾರೆ ಸ್ವಾಮೃತಗೆ ಸೊ ವಿಷ್ಣು ಏನು ಮಾಡ್ತಾನೆ ಕೂಡಲೇ ತನ್ನ ಒಂದು ಸುದರ್ಶನ ಚಕ್ರದಿಂದ ರುಂಡ ಮುಂಡನ್ನು ಬೇರೆ ಮಾಡ್ತಾನೆ ಈ ಹೋಗಿ ರಾಹು ಆಗುತ್ತೆ ಕೆಳಗಿನ ಪಾಠ ಹೋಗಿ ಕೇತು ಆಗಿಬಿಡುತ್ತೆ ಓಕೆನಾ ಇದು ಕತೆ ಓಕೆ ಸೊ ಓಕೆನಾ ಸೊ ಅರ್ಥ ಮಾಡ್ಕೋ ಸೊ ಇದರಲ್ಲಿ ಏನಾಗುತ್ತೆ ಅದಕ್ಕೋಸ್ಕರ ಹೇಳೋದು ಜಾತಕದಲ್ಲಿ ನಿಮ್ಮ ರಾಹು ಎಲ್ಲಿದ್ದಾನೆ ಆತ ಏನು ತೋರಿಸ್ಕೊಡ್ತಾ ಇದ್ದಾನೆ ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಕೂಡ ಮೆಹನತ್ ಮಾಡಿ ನನಗೆ ಯಾಕೆ ಸಿಗುವುದಿಲ್ಲ ಅದನ್ನು ತೆಗೆದುಕೊಳ್ಳಿಕ್ಕೆ ಬೇಕಾಗಿ ರಾಹು ನಿಮ್ಮ ಜಾತಕದಲ್ಲಿ ವಿರಾಜಮಾನ ಆಗಿದ್ದಾನೆ ಯಾವ ಪಾಟಲ್ಲಿದ್ದಾನೋ ಅದಕ್ಕೆ ರೈಟ್ ರೈತಾನೆ ಸೊ ಇದು ಅರ್ಥ ಮಾಡ್ಕೊಳ್ಬೇಕು ಓಕೆ ಅದಕ್ಕೋಸ್ಕರ ರಾಹು ಪೆಂಡಿಂಗ್ ಕರ್ಮ ಅಂದರೆ ನಿಮ್ಮ ಏನು ಬಾಕಿ ಉಳಿಸ್ಕೊಂಡಿದ್ದ ಕರ್ಮ ಅದನ್ನು ಪೂರ್ತಿ ಮಾಡಲಿಕ್ಕೆ ರಾಹು ಈಗ ಆ ಪಾಟಲ್ಲಿ ಬಂದಿರ್ತಾನದ ಓಕೆ ಆ ಪಾಟಲ್ಲಿ ಬಂದು ಅದನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿ ಆಗಿ ಅಥವಾ ತಯಾರಿ ನಡೆಸ್ತಾನೆ ಏನೇ ಆದರೂ ಕೂಡ ಓಕೆ ಅದರ ಜೊತೆಗೆ ಏನಾಗುತ್ತೆ ರಾಹು ಅಲ್ಲಿ ಎಲ್ಲರಿಗೂ ಉಪಕಾರ ಕೂಡ ಮಾಡ್ತಾನೆ ಯಾಕೆಂದರೆ ಏನುಂಟು ತತ್ವ ಏನಿರುತ್ತೆ ಅಂದರೆ ಎಲ್ಲರಿಗೂ ಹೆಲ್ಪ್ ಆಗಬೇಕು ಎಲ್ಲರಿಗೂ ಉಪಕಾರ ಆಗಬೇಕು ಎಲ್ಲರೂ ನಮ್ಮ ಜೊತೆ ನಮ್ಮ ಥರನೇ ಆಗಬೇಕು ಯಾರಿಗೂ ಮೋಸ ಆಗಬಾರ್ದು ಈ ರೀತಿಯಾಗಿ ರಾಹು ಯೋಚನೆ ಮಾಡ್ತಾನೆ ಬಟ್ ಅವನಿಗೆ ಏನಾಗುತ್ತೆ ಆ ಯಾವ ಭಾವದಲ್ಲಿ ಅವ್ರು ಅವನಿರ್ತಾನೋ ಆ ಭಾವಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿರ್ಬೋದು ಅಥವಾ ಏನೋ ಅಲ್ಲಿಂದ ಮೋಸ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಿ ನೋಡ್ಕೊಳ್ಬೇಕು ಕೆಲವೊಮ್ಮೆ ನಾವು ಕೂಡ ಮೋಸ ಮಾಡ್ಬೋದು ಕೆಲವೊಮ್ಮೆ ಅಲ್ಲಿಂದ ಕೂಡ ಮೋಸ ಆಗ್ಬೋದು ಇಂಥ ಪರಿಸ್ಥಿತಿ ಖಂಡಿತ ಇದ್ದೇ ಇರ್ತದೆ ಅದಕ್ಕೋಸ್ಕರ ರಾಹುವನ್ನು ನೋಡ್ಕೊಳ್ಳುವಾಗ ಬಹಳ ಜಾಗೃತರಾಗಿರ್ಬೇಕು ರಾಹು ಎಲ್ಲಿದ್ದಾನೆ ರಾಹುವಿನ ದಶೆ ಯಾವಾಗ ನಡೀತು ಭುಕ್ತಿ ಯಾವಾಗ ನಡೀತು ಆವಾಗಲ್ಲ ರಾಹುಗೆ ಕನೆಕ್ಷನ್ ಬರುತ್ತೆ ಅದರ ಜೊತೆಗೆ ನಲವತ್ತರಿಂದ ನಲವತ್ತೊಂಬತ್ತು ಕೂಡ ರಾಹುವಿನ ಕನೆಕ್ಷನ್ ಬರುತ್ತೆ ನಲವತ್ತರಿಂದ ನಲವತ್ತೊಂಬತ್ತು ನಾನು ಯಾವತ್ತೂ ಹೇಳ್ತಾನೆ ಎಲ್ಲರೂ ಕೂಡ ಹಣ ಕಳ್ಕೊಳ್ತಾರೆ ತುಂಬ ತೊಂದರೆ ಆಗುತ್ತೆ ಹಣಕಾಸಿನ ವಿಚಾರ ತುಂಬ ಸುಲಭ ಅಲ್ಲ ಮೋಸ ಹೋಗ್ತೀರಾ ಯಾರಾದರೂ ಮೋಸ ಮಾಡ್ತಾರೆ ಹಿಡಿದು ಹಿಡಿದು ಮೋಸ ಮಾಡ್ತಾರೆ ನಿಮ್ಮನ್ನು ಹೇಳಿದ್ದೇನೆ ಓಕೆ ಯಾಕೆ ಹಣ ಕಳ್ಕೊಳ್ತಾರೆ ಯಾಕಂದರೆ ಸಮಯದಲ್ಲಿ ಅಂದರೆ ಹೋದ ಜನ್ಮ ಅಂತ ಇಟ್ಕೊಳ್ಳಿ ಅಲ್ಲಿ ಯಾರ್ದೋ ಹಣವನ್ನು ಅಡಪ್ ಮಾಡಿರ್ತೀರ ಯಾರೋ ಹಣವನ್ನು ತೆಗೆದುಕೊಂಡಿರ್ತೀರ ಅದನ್ನು ವಾಪಸ್ ಕೊಟ್ಟಿರ್ದಿಲ್ಲ ಈಗ ರಾಹು ಏನು ಮಾಡ್ತಾನೆ ನಿಮ್ಮಿಂದ ಕೊಡಿಸ್ತಾನೆ ಅವನಿಗೆ ಕೊಟ್ಟು ಕೊಟ್ಬಿಡಿ ಹೋಗು ನಿನ್ನ ಕರ್ಮ ಮುಗಿತದೆ ಈಗ ಕೊಟ್ಬಿಡ ಅವ್ನು ತಗೊಂಡೋದೋ ಹೋದ ಗೀಸ ಏನಿಲ್ಲ ಓಕೆ ಇಲ್ಲ ಸೊ ಆ ರೀತಿ ರಾಹು ಮಾಡಿಸ್ತಾನೆ ಏನು ಮಾಡ್ತೀರ ಈಗ ಅಲ್ಲೂ ಅರ್ಥ ಆಗುತ್ತೆ ನಿಮಗೆ ಸೊ ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಸೊ ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ಇದ್ರ ಬಗ್ಗೆ ಮಾತಾಡ್ತೀನಿ ನಮ್ಮ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಸೊ ಈಗ ಈಗ ನೋಡಿ ಏನಾಗುತ್ತೆ ನಾನೀಗ ರಾಹು ಬಗ್ಗೆ ಮಾತಾಡಿದ್ದೇನೆ ಕಾಲ್ ಬರುವುದೆಲ್ಲ ರಾಹು ರಿಲೇಟೆಡ್ ಇರ್ತಾರೆ ಈಗ ಅವರದ ಅದು ಅದು ಅವರಿಗೆ ಗೊತ್ತಾಗುತ್ತೆ ಇಲ್ಲ ವಿಷಯ ಬೇರೆ ಒಪ್ಪಿಕೊಳ್ತಾರೆ ಇಲ್ಲ ವಿಷಯ ಬೇರೆ ಕಾಲೆಲ್ಲ ಕೂಡ ರಿಲೇಟೆಡ್ ಟು ರಾಹು ಮೋಸ ಹೋಗುವಂಥದ್ದು ವಿದೇಶಕ್ಕೆ ಹೋಗುವಂಥದ್ದು ಡಿವೋರ್ಸ್ ಆಗಿರುವಂಥದ್ದು ಇಂಥದ್ದೆಲ್ಲ ಕರೆ ಇರ್ತದೆ ಅಥವಾ ಯಾರು ಕರೆ ಮಾಡ್ತಾರೆ ಅವರ ಮನೇಲಿ ಇಂಥ ಸಮಸ್ಯೆ ಇರ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಬಟ್ ನಾನಂತೂ ಅದ್ರ ಬಗ್ಗೆ ಪ್ರೆಡಿಕ್ಟ್ ಮಾಡಲ್ಲ ಅವ್ರು ಏನು ಪ್ರಶ್ನೆ ಮಾಡ್ತಾರೆ ಅದ್ರ ಬಗ್ಗೆ ಮಾಡ್ತೇನೆ ವಿಷಯ ಬೇರೆ ಓಕೆ ನಾನು ಗೊತ್ತಾಯಿತು ಯಾಕಂದರೆ ಎನ್ವೈರ್ಮೆಂಟ್ ಏನು ಕ್ರಿಯೇಟ್ ಆಗಿದೆ ರಾಹುನ್ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿದೆ ಹಾಗಾದರೆ ಕಾಲ್ ಏನು ಬರುತ್ತೆ ರಿಲೇಟೆಡ್ ಟು ರಾಹು ರೈಟ್ ತಾನೆ ಹಾಗಾದರೆ ರಾಹು ಅಂದ್ರೆ ಅಸ್ತವ್ಯಸ್ತ ಎಲ್ಲವೂ ಕೂಡ ರೈಟ್ ತಾನೇ ಇಂಥ ಒಂದು ಪರಿಧಿ ನೋಡೋಣ ಕರೆಯಲ್ಲಿದ್ದಾರೆ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರೆ ನಿಮ್ಮ ಹೆಸರು ಹೇಳಿ ಸರಿ ಹೇಳಿಮ್ಮ ಚಿತ್ರ ಓಕೆ ಓಕೆ ಚಿತ್ರ ಮಾತಾಡೋದು ಓಕೆ ಸರಿ ಹೇಳಿಮ್ಮ ಯಾರ್ ಬಗ್ಗೆ ತಿಳ್ಕೊಬೇಕು ತಾಯಿ ಓಕೆ ಅವರ ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ ಏಳು ಮೂರು ಹ್ಮ್ ಸಮಯ ಸಮಯ ಹತ್ತು ಹದಿನೈದು ಹತ್ತು ಹದಿನೈದು ರಾತ್ರಿ ಬಗ್ಗೆ ಏನಮ್ಮೆ ಬಗ್ಗೆ ಹಾ ಪರವಾಗಿಲ್ಲಮ್ಮ ನೋಡೋಣ ಜಾತಕ ಏನಾಗಿದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕ ನಮ್ಮ ಅಥವಾ ರಾಹು ದಶೆ ನಡೀತಾ ಉಂಟು ಈಗ ಸಾರಿ ಶುಕ್ರ ದಶೆಯಲ್ಲಿ ರಾಹು ಭಕ್ತಿ ನಡೀತಾ ಉಂಟು ಈಗ ರೈಟ್ ಸೊ ರಾಹು ಭಕ್ತಿ ಸ್ಟಾರ್ಟ್ ಆದ ನಂತರ ಬೆನ್ನು ನೋವು ಸ್ಟಾರ್ಟ್ ಆಗಿರ್ತದೆ ನಿಮಗೆ ರೈಟಾ ರಾಹು ಭಕ್ತಿ ಯಾವಾಗ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ರಾಹು ಭುಕ್ತಿ ನಡೀತಾ ಉಂಟು ರೈಟ್ ಅಮ್ಮ ಆ ನಂತರಂತಾನೆ ಬೆನ್ನು ನೋವು ಬಂದಿರುವಂತದ್ದು ನಿಮ್ಮ ನಿಮ್ಮ ಯಜಮಾನ್ರು ಏನ್ ಮಾಡ್ತಾರೆ ಅಥವಾ ಅವ್ರ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತೀರಾ ಯಾಕಂತ ಗೊತ್ತಿಲ್ಲ ನಂಗೆ ಅದು ಇನ್ಕಮ್ ನ ಬಗ್ಗೆ ಇರ್ಬೋದು ಅಥವಾ ಅವರು ಮನೆ ಮಾಡಿಲ್ಲ ಅಥವಾ ಮನೆ ವಿಚಾರದಲ್ಲಿ ತೊಂದರೆ ಅನ್ಬೋದು ರೀತಿ ಟೆನ್ಷನ್ ಮಾಡ್ಕೊಂಡಿರ್ತೀರಾ ಹೌದಾ ಅಥವಾ ಅದನ್ನ ಸರಿ ಮಾಡಿ ಅವ್ರಿಗೆ ಹೇಳಿ ಮನೆ ಮಾಡ್ಲಿಕ್ಕೆ ಹೇಳಿ ಅಥವಾ ಹಣ ಕೊಡ್ಲಿಕ್ಕೆ ಹೇಳಿ ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಆ ಏನು ದೇವರ ಸ್ತೋತ್ರಗಳನ್ನು ಓದ್ತಾ ಇದ್ದೀರಿ ಏನು ಡ್ರಾಪ್ ಮಾಡಿದಾರೆ ಅದನ್ನ ಮಾಡಿ ಆನಂತರ ಇಲ್ಲಿ ದೇವಸ್ಥಾನಕ್ಕೆ ಹೋಗುದನ್ನ ಡ್ರಾಪ್ ಮಾಡಿ ಅದನ್ನ ಮಾಡಿ ಕಂಟಿನ್ಯೂ ಮಾಡಿ ಸೊ ನಿಮ್ಮ ಆ ಬೆನ್ನು ನೋನೆ ಸಮಸ್ಯೆ ನಿವಾರಣೆ ಆಗುತ್ತೆ ರೈಟಾ ಹೆಚ್ಚಾಗಿ ಗುರುವಿನ ಆರಾಧನೆ ಮಾಡಬೇಕು ರೈಟ್ ಏನು ಮಾಡ್ಬೇಕು ಗುರು ಗುರುವಿನ ಆರಾಧನೆ ಗುರುವಿಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಸ್ತೋತ್ರಗಳನ್ನು ಪಠನೆ ಮಾಡಿ ಆನಂತರ ಚಂದ್ರನ ಮಂತ್ರ ಜಪ ಮಾಡಿ ಚಂದ್ರನ ಮಂತ್ರ ಬಂದು ಓಂ ಶಾಂ ಶ್ರೀಂ ಶೌಂ ಸಹ ಚಂದ್ರಮಸೇ ಅಂತ ಈ ಮಂತ್ರ ಇರ್ತದೆ ಈ ಮಂತ್ರವನ್ನು ಜಪ ಮಾಡಿ ಸೊ ಹಾಗೇನು ರಾಹು ಕಂಟ್ರೋಲ್ಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಾರೆ ಆನಂತರ ಗುರುವಿನ ಮಂತ್ರ ಜಪ ಮಾಡಿದಾಗ ನಿಮ್ಮ ಬೆನ್ನು ನೋವಿನ ಸಮಸ್ಯೆ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಆನಂತರ ಸ್ವಲ್ಪ ತೊಗರ್ಬೇಳೆಯಿಂದ ಇದು ಓಕೆ ಇಡೀ ತೊಗರ್ಬೇಳೆಯಿಂದ ನಿವಾಳಿಸಿ ಅದರ ಮುಖಾಂತರ ಕೂಡ ನಿಮ್ಮ ನೋವು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಾಧಾರಣ ಮಟ್ಟಿಗೆ ಈ ಮೂರನ್ನು ಟ್ರೈ ಮಾಡಿ ನೋಡಿ ತಾಯಿ ಖಂಡಿತ ಒಳ್ಳೆ ರಿಸಲ್ಟ್ ನಿಮ್ಮ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಳ್ಳೇದಾಗ್ಲಿ ರೈಟಾ. ಸರಿ ಒಳ್ಳೇದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಹೇಳಿದ್ನಲ್ಲ ನಾನು ರಾಹು ರಿಲೇಟೆಡ್ ಬರುತ್ತಂತ ರಾಹು ಭಕ್ತಿ ನಡೀತಾ ಉಂಟಲ್ಲ ರಾಹು ಪಂಚಮದಲ್ಲಿ ಬೆನ್ನು ನೋವು ಕೊಡ್ತಾ ಇದ್ದಾನಲ್ವ ಗಂಡನ ವಿಚಾರದಲ್ಲಿ ಚಿಂತೆ ಮಾಡ್ಕೊಂಡಿರ್ತಲ್ಲ ಅರ್ಥ ಆಯಿತಾ ನಿಮಗೆ ಯಾಕಂದರೆ ನನಗೇನು ಬೇಕು ನಾನು ಕ್ರಿಯೇಟ್ ಮಾಡಬಲ್ಲೇ ಹಲೋ ಏನು ಅದಕ್ಕೇನು ಅಹಂ ಬ್ರಹ್ಮಾಸ್ಮಿ ಅಂತ ರೈಟ್ ಏನು ಅಹಂ ಬ್ರಹ್ಮಾಸ್ಮಿ ಓಕೆನಾ ಅರ್ಥ ಆಯ್ತಾ ನಿಮಗೆ ಅಹಂ ಬ್ರಹ್ಮಾಸ್ಮಿ ನಮಗೆ ಏನು ಬೇಕು ಅದನ್ನು ನಾವು ಕ್ರಿಯೇಟ್ ಮಾಡಬಲ್ಲ ಹಾಗಾದರೆ ನಿಮಗೆ ಈಗ ಅರ್ಥ ಆಗುತ್ತಾ ಮನೆಯಲ್ಲಿ ಯಾವ ರೀತಿ ಇರಬೇಕಂತ ಓಕೆನಾ ಇದು ಟೆಕ್ನಿಕ್ ಗೊತ್ತಾಗುತ್ತೆ ನಿಮಗೆ ಮನೆಯಲ್ಲಿ ನೀವು ಆ ಇದ್ದಾಗ ಮನೆಯಲ್ಲಿ ಪಾಸಿಟಿವಿಟಿ ವೈಬನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ಪಾಸಿಟಿವಿಟಿನೇ ಬರುತ್ತೆ ನೆಗೆಟಿವ್ ಬರಲ್ಲ ನಿಮಗೆ ಓಕೆನಾ ನೆಗೆಟಿವ್ ಬರ್ತು ನೀವು ಇಲ್ಲ ಓಕೆ ಯಾರಿಗೂ ದೂರ ಏನು ಪ್ರಯೋಜನ ನಾವೇ ಇಲ್ಲ ಅಷ್ಟೇ ಅಲ್ವಾ ನಾಳೆ ಪ್ರೇತ ಬಂತು ಅದು ಬಂತು ಇದು ನೆಗೆಟಿವ್ ಎನರ್ಜಿ ಉಂಟು ಮನೆಯೊಳಗೆ ಸರ್ಪ ಬಂದ್ಬಿಡ್ತು ಅಲ್ವಾ ಅಂದ್ರೆ ನಾಗ ಬಂದ್ಬಿಟ್ಟ ಮನೆ ನೆಗೆಟಿವ್ ಎನರ್ಜಿ ಅದಕ್ಕೆ ಬರ್ತಾ ಇರ್ತಾನೆ ಅದು ರೈಟ್ ಅರ್ಥ ಆಗೋದ ಪಾಸಿಟಿವ್ ಇದ್ರೆ ಅದು ಇಲ್ಲ ಯಾವುದೇ ಕಾರಣಕ್ಕೆ ಬರಲ್ಲ ಅಥವಾ ಓಕೆ ಅದೇ ಕೇರೆ ಹಾವು ಬಂದಾಗ ಇಸ್ ದ ಮೋಸ್ಟ್ ಫೇವರಬಲ್ ತುಂಬ ಫೇವರಬಲ್ ಕೇರೆ ಹಾವು ಮನೆ ಒಳಗೆ ಬಂತು ಅಂತ ಇಟ್ಕೊಳ್ಳೋಣ ಟಕ್ಕ ಮನೆ ಚೇಂಜ್ ಆಗುತ್ತೆ ನಿಮ್ದು ರೈಟ್ ಅಥವಾ ಕೇರೆ ಹಾವು ಸಿಕ್ಕಿಬಿಡ್ತು ಮನೆ ಸುತ್ತ ಉಂಟು ದಯವಿಟ್ಟು ಅದಕ್ಕೆ ಹೊಡಿಲಿಕ್ಕೆ ಹೋಗಬೇಡಿ ಕೇರೆ ಹಾವು ಬಂದ್ರೆ ಅದೃಷ್ಟ ಅದೃಷ್ಟ ಕಾಡುತ್ತೆ ನಿಮಗೆ ಸೊ ಮನೆ ಚೇಂಜ್ ಆಗುತ್ತೆ ಜಾಗ ಚೇಂಜ್ ಆಗುತ್ತೆ ಮನೆ ತಗೊಳ್ತೀರ ಇಸ್ ದ ಮೋಸ್ಟ್ ಫೇವರ್ಜೆ ತುಂಬ ಫೇವರಬಲ್ ರೈಟ್ ತಾನೇ ಓಕೆನಾ ಒಮ್ಮೆ ನಾನು ಒಮ್ಮೆ ಬಾಡಿಗೆ ಮನೆಯಲ್ಲಿರೋ ಒಂದು ಕೇರೆ ಬಂದಿತ್ತು ರೈಟ್ ಆ ಕೇರೆ ಬಂದು ಅಡುಗೆ ಗಣೆಯಲ್ಲಿ ಕೂತಿತ್ತು ಓಕೆ ಸೊ ನನಗೆ ಕೂಡಲೇ ಗೊತ್ತಾಯ್ತು ಮನೆ ಚೇಂಜ್ ಆಗುತ್ತೆ ಅಂತ ವಿದಿನ್ ಟೂ ತ್ರೀ ತ್ರೀ ಮಂತ್ಸಲ್ಲಿ ಮನೆ ಚೇಂಜ್ ಆಯ್ತು ಓಕೆ ಇಂದ ಬರೀತು ಓಕೆ ಸೊ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಓಕೆ ಸೊ ಹಾವು ಬರುದೇನು ನಾಗ ಬರೋದು ಅದು ಒಳ್ಳೆಯ ಲಕ್ಷಣ ಅಲ್ಲ ಅದು ನೆಗೆಟಿವ್ ಇದ್ದಾಗ ಮಾತ್ರ ಅಲ್ಲಿ ಎಂಟ್ರಿ ಮಾಡುತ್ತೆ ನೆಗೆಟಿವ್ ಇಲ್ಲದೆ ಎಂಟ್ರಿ ಮಾಡಲ್ಲ ಅದಕ್ಕೋಸ್ಕರ ನಿಮ್ಮ ಅಕ್ಕಪಕ್ಕದಲ್ಲಿ ನಾಗ ಸುತ್ತಾಡ್ತಾ ಅಂತ ಅದು ನೆಗೆಟಿವ್ ಎನರ್ಜಿ ಅಂತ ಅದ್ ತುಂಬ ಜನ ಹೇಳ್ತಾರಲ್ಲ ನಾಗದೋಷ 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 ಅಂತ ಸೊ ಇದರ ಮುಖಾಂತರ ಅದು ಎಲ್ಲ ಒಂದು ಕಡೆ ತೊಂದರೆಯನ್ನು ಕೊಡ್ತಾ ಓಕೆ ರೈಟ್ ಗೊತ್ತಾಯ್ತು ಈಗ ವಿಶೇಷವಾಗಿ ಏನು ಮಾಡೋಣ ರಾಹು ಬಗ್ಗೆ ಮಾತಾಡಿದೆ ಓಕೆನಾ ಸೊ ವೆರಿ ಇಂಟ್ರೆಸ್ಟಿಂಗ್ ಸ್ವಲ್ಪ ಕೇಳಿಕೊಳ್ಳಿ ನೋಡಿ ಅರ್ಥ ಮಾಡ್ಕೊಳ್ಳಿ ಓಕೆ ಈ ಪ್ಲಾನೆಟ್ನ ಅಟ್ರಿಬ್ಯೂಟ್ಸ್ ಇದೆಯಲ್ವಾ ಆ ಪ್ಲಾನೆಟ್ಗೆ ಸಂಬಂಧಪಟ್ಟಿದ ಕೆಲವು ಸ್ಥಿತಿಗತಿಗಳಿದಿವೆ ಅದರ ಕೆಲವು ರೀತಿ ನೀತಿಗಳಿವೆ ಅದರ ಕೆಲವು ಮೆಂಟಾಲಿಟಿ ಇದೆ ಅದನ್ನು ಅರ್ಥ ಮಾಡ್ಕೊಂಡಾಗೇನೋ ನಿಮಗೆ ಹೆದರಿಕೆನೇ ಹೊರಟೋಗುತ್ತೆ ನಿಮಗೆ ಯಾವ್ದರಲ್ಲೇ ಹೆದರಿಕೆ ಆಗಲ್ಲ ನಿಮ್ಗೆ ಗೊತ್ತಾಗುತ್ತೆ ಏನು ತೊಂದರೆ ಅಲ್ಲಪ್ಪ ಈ ರೀತಿಯಾಗಿ ನಾನು ರೆಮಿಡೀಸ್ ಮಾಡ್ಕೊಳ್ತೀನಿ ನನಗೆ ಸರಿಯಾಗುತ್ತೆ ಚಿಂತೆ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲಿಂದು ಖಂಡಿತ ಇಲ್ಲ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಈ ರಾಹುವನ್ನು ಬಹಳಷ್ಟು ಅರ್ಥ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಓಕೆ ರಾಹು ಕೆಲವೊಮ್ಮೆ ಬಂದಾಗ ಖಂಡಿತ ತೊಂದರೆ ಕೊಟ್ಟೇ ಕೊಡ್ತಾನೆ ಸ್ವಲ್ಪ ಕೇರ್ಫುಲ್ ಆಗಿ ಇರಲೇಬೇಕಾಗುತ್ತೆ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಮತ್ತೊಂದೇನೆಂದರೆ ರಾಹು ಏನ ರಾಹುನ ಎನರ್ಜಿ ಏನು ಉಂಟಂತೆ ಆತ ಎಲ್ಲಿ ಕೂತಿದ್ದಾನೋ ಅಲ್ಲಿ ಆಕರ್ಷಣೆಯನ್ನು ಉಂಟು ಮಾಡ್ತಾನೆ ಆನಂತರ ಅಲ್ಲಿ ನಿಮಗೆ ಎಷ್ಟೇ ಬಂದರೂ ಕೂಡ ಅಂತ ಅಂತಾಯಿತು ಎಷ್ಟೇ ಬಂದರೂ ಕೂಡ ಸಾಕಾಗೋದಿಲ್ಲ ಯಾಕಂದರೆ ರಾಹುನಲ್ಲಿ ಅಮೃತ ಇದೆ ರೈಟ್ ರಾಹುನ ಇದು ಪಾಡಲ್ಲಿ ಅಮೃತ ಇದೆ ಆನಂತರ ರಾಹುಗೆ ತಲೆ ಮಾತ್ರ ಇರುವಂಥದ್ದು ಅದನಿಗೆ ಕಾಲು ಇಲ್ಲ ಅದೇ ಕೇತುವಿಗೆ ತಲೆ ಇಲ್ಲ ಕಾಲು ಇದೆ ರಾಹುಗೆ ತಲೆ ಉಂಟು ಕಾಲಿಲ್ಲ ಇಂಥ ಪರಿಸಿ ಓಕೆ ಸೊ ಏನಾಗುತ್ತೆ ಇಲ್ಲಿ ವಿಶೇಷವಾಗಿ ನಾವು ನೋಡಬೇಕಾದ್ರೆ ರಾಹುಗೆ ಸಂಬಂಧಪಟ್ಟಂತೆ ಯಾವ ಭಾವದಲ್ಲಿ ರಾಹು ಕೂತಿದ್ದಾನೆ ಯಾವ ರಾಶಿಯಲ್ಲಿ ರಾಹು ಕೂತಿದ್ದಾನೆ ಸೊ ಅದೇ ರೀತಿಯಾದ ಎನರ್ಜಿ ಕ್ರಿಯೇಟ್ ಆಗುತ್ತೆ ಈಗ ಏನಾಗುತ್ತೆ ಗೊತ್ತಾ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ರಾಹುವಿನ ಕೆಲಸ ಏನಿದೆ ಅದನ್ನು ಆತ ಏನು ಮಾಡ್ತಾನೆ ಅಟ್ಯಾಚ್ಮೆಂಟ್ ಮಾಡಿಸ್ತಾನೆ ಅಟ್ರಾಕ್ಷನ್ ಮಾಡಿಸ್ತಾನೆ ಆನಂತರ ಆ ಭಾವಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಬರಲಿಕ್ಕ ಅದನ್ನೆಲ್ಲ ವಿಶೇಷ ರೀತಿಯಲ್ಲಿ ಫೈಟ್ ಮಾಡಿ ತಗೊಳ್ತಾನೆ ಅದ ಫೈಟ್ ಮಾಡಿ ತಗೊಳ್ತಾನೆ ಫೈಟ್ ಮಾಡಿ ಹೇಗೆ ಅಮೃತ ಕುಡಿಲಿಕ್ಕೆ ಯೂತ ಫೈಟ್ ಮಾಡಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಹಾಗೆ ಫೈಟ್ ಮಾಡಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಯಾಕೆ ನಿಮಗೆ ಮಾತ್ರ ನನಗೆ ಯಾಕಿಲ್ಲ ನಾನೇನು ತಪ್ಪು ಮಾಡಿದ್ದೇನೆ ಈ ರೀತಿಯಾದ ಮೆಂಟಾಲಿಟಿಯನ್ನು ಇಟ್ಟುಕೊಂಡು ರಾಹು ಕೆಲಸ ಮಾಡಿ ಈಗ ಲಗ್ನದಲ್ಲಿ ರಾಹು ಬಂದ ಅಂದಾಗ ಆ ತಂದೆಗಂತೂ ಹೆಲ್ಪ್ ಮಾಡಿಯೇ ಮಾಡ್ತಾನೆ ಓಕೆ ಎಲ್ಲರಿಗೂ ಸಹಾಯ ಮಾಡ್ತಾನೆ ತಂದೆಗೆ ಹೆಲ್ಪ್ ಮಾಡ್ತಾನೆ ಎಲ್ಲ ಮಾಡ್ತಾನೆ ಅದು ಪರವಾಗಿಲ್ಲ ತುಂಬ ಚೆನ್ನಾಗಿ ಅದು ವರ್ಕ್ ಕೂಡ ಆಗುವಂಥದ್ದು ಎಲ್ಲ ರೀತಿಯಲ್ಲೂ ವರ್ಕ್ ಆಗುತ್ತೆ ಬಟ್ ಅದರ ಅದರ ವಿರುದ್ಧವಾಗಿ ಏನು ಸಿಗುತ್ತೆ ಏನೂ ಸಿಗೋಲ್ಲ ಇನ್ಸಲ್ಟ್ ಆಗುತ್ತೆ ಕಿರಿಗಿರಿ ಆಗುತ್ತೆ ಇರಿಟೇಷನ್ ಆಗುತ್ತೆ ಜನರು ನಿಮ್ಮನ್ನು ದೂರ ಇಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಂಥ ಒಂದು ಪರಿ ಹಾಗಾದರೆ ನೀವು ಮಾಡಿದ್ದೇ ತಪ್ಪ ಅಲ್ವಾ ಹಾಗಾದ ಅದೇ ಅದಕ್ಕೇನು ಹೇಳೋದು ಕರ್ಮ ಅಂತ ಏನೋ ಕರ್ಮ ಬಾಕಿ ಇರಿಸ್ಕೊಂಡು ಬಂದಿದ್ದೀರ ಅದಕ್ಕೆ ಲಗ್ನದಲ್ಲಿ ರಾಹು ಬಂದಿದ್ದಾನೆ ಯಾರಿಗೆಲ್ಲ ಲಗ್ನದಲ್ಲಿ ರಾಹು ಬಂದಿರ್ತದೆ ಅವರೆಲ್ಲ ನೋಡ್ಕೊಳ್ಳಿ ಅವರು ಹುಟ್ಟುವಂಥ ಸಮಯದಲ್ಲಿ ತೊಂದರೆ ಆಗಿರಬೇಕು ಅವ್ರಿಗೆ ಅಥವಾ ಅವ್ರಿಗೆ ಕರುಳ ಬಲ್ಲಿ ಏನು ಅದು ಕುತ್ತಿಗೆಗೆ ಸಿಕ್ಕಾಕೊಂಡಿರಬೇಕು ಅಥವಾ ಮಗುವನ್ನು ಎಳೆದು ತೆಗೆದಿರು ಏನಾದರೂ ಒಂದು ಟ್ರಬಲನ್ನು ಕೊಟ್ಟಿರ್ತಾನೆ ಅದಕ್ಕೋಸ್ಕರ ಲಗ್ನದಲ್ಲಿ ರಾಹು ಬಂದಿರ್ತಾನೆ ನಿಮಗೆ ರೈಟ್ ತಾನೆ ಸೊ ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇರ್ತಾರೆ ಆನಂತರ ಲಗ್ನದಲ್ಲಿ ರಾಹು ಬಂದಾಗ ನೀವು ಬೇಜಾನಾಗ ಎಲ್ಲರಿಗೂ ಸಹಾಯ ಮಾಡಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೀರ ಎಲ್ಲರಿಗೂ ಸಹಾಯ ಮಾಡಬೇಕು ಬಟ್ ಸಹಾಯ ಮಾಡಿದ್ರೆ ಸಿಗುವುದಂತೂ ಏನೂ ಇಲ್ಲ ರೈಟ್ತನ ನೀವು ಸಹಾಯ ಮಾಡಿದ್ರಿ ಮುಗಿದೋಯ್ತೀಗ ಏನೂ ಇಲ್ಲ ಮತ್ತೆ ಅಲ್ವಾ ಯಾರು ನೆನಪಿಟ್ಕೊಳ್ಳಿದ್ದಲ್ಲ ಇದಂತೂ ಪಕ್ಕ ಅಲ್ವಾ ಬಟ್ ಸಹಾಯ ಅಂತೂ ಮಾಡಲೇಬೇಕಾದ ಅಲ್ವಾ ಯಾಕಂದರೆ ಕರ್ಮ ಉಂಟು ನಿಮ್ಮದು ಆ ಕರ್ಮಕ್ಕೆ ಅನುಗುಣವಾಗಿ ಸಹಾಯ ಅಂತೂ ಮಾಡಿಯೇ ಮಾಡ್ತಾರೆ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುವಂಥದ್ದೇ ಅದೇ ಎರಡನೇ ಮನೆ ರಾಹು ಬಂದಾಗ ಏನು ಮಾಡ್ತಾನೆ ಜಸ್ಟ್ ಹೇಳ್ಕೊಡ್ತೇನೆ ಕರ್ನಾಟಕ ಹಲೋ ಅಮ್ಮ ನಮಸ್ತೆ ಯಾರು ಮಾತಾಡ್ತಿದ್ರ ಮೆಲ್ಲಿಂದ ಅಳಿಯನ ಬಗ್ಗೆ ಕೇಳಲಿಕ್ಕೆ ಮಗಳಿಲ್ವಾ ಮಗಳ ಹತ್ರ ಹೇಳಬೇಕು ಅಳಿಯನ್ನ ಗಂಡನ ಬಗ್ಗೆ ಕೇಳಲಿಕ್ಕೆ ಅಥವಾ ಮತ್ತೆ ಕಾಲ್ ಮಾಡ್ಬೇಕು ನಾಳೆ ಕಾಲ್ ಮಾಡಿಸ್ಬೇಕು ಯಾಕಂದ್ರೆ ಅಳಿ ನೋಡಿ ಏನಾಗುತ್ತೆ ಗೊತ್ತಮ್ಮ ಅದು ನಿಮ್ಮ ಮಗಳ ಗಂಡ ಅಲ್ವಾ ಅದರಲ್ಲೇನು ಸೀಕ್ರೆಟ್ ಉಂಟು ನಾನಂತೂ ಹೇಳುವಾಗಿಲ್ಲ ನಿಮ್ಗೆ ಇದೇ ಪರಿಸ್ಥಿತಿ ಇಲ್ಲ ಅದು ಯಾಕಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ ಅದನ್ನು ನೀವು ಕೇಳಲೇಬಾರ್ದು ನೀವು ಆಕೆ ಕೂಡ ಮಾತಾಡ್ತೀರಾ ಹೀಗೆ ಕೂಡ ಮಾತಾಡ್ತೀರಾ ಓಕೆ ಅಲ್ಲಿ ಒಂದು ಮಾತಾಡಿದ್ರಿ ಇಲ್ಲಿ ಒಂದು ಮಾತಾಡಿ ಡುಯಾಲಿಟಿ ಅಲ್ವಾ ನಿಮ್ಮ ಅಳಿಯ ಡುಯಾಲಿಟಿ ಅಲ್ಲಿ ಇರ್ತಾರೆ ಬಟ್ ಅಳಿಯ ಏನಾದ್ರೂ ಕೂಡ ಕೆಲಸದಲ್ಲಿ ಏನೇ ಇರಲಿಮ್ಮ ನಿಮ್ಮ ಅಳಿಯನಿಗೆ ಕೆಲಸದಲ್ಲಿ ಪ್ರಾಬ್ಲಮ್ ಇರ್ತದಲ್ವ ಅವ್ರಿಗೆ ಯಾವ ಯಾವ ಸ್ಟೇಟ್ಮೆಂಟ್ ಬೇಕು ಅದು ಸಿಗ್ಲಿಲ್ಲ ಅಲ್ವ ಈಗ ತೊಂದ್ರೆ ಅನುಭವಿಸ್ತಾರಲ್ವ ಈಗ ಕೆಲಸ ಏನು ಅದನ್ನ ಡೈರೆಕ್ಟ್ ಆಗಿ ಗಂಡನ ಹತ್ರ ಕೇಳಿದ್ರೆ ಅಲ್ವಮ್ಮ ಪ್ರಶ್ನೆ ಅದಲ್ಲ ಹಾಂ ಪ್ರಶ್ನೆ ಅದಲ್ಲ ಪ್ರಶ್ನೆ ನಾನು ಹೇಳ್ತೀನಮ್ಮ ನಿಮಗೆ ಅವ್ರಿಗೆ ಅದು ಒಂದು ಪ್ರಶ್ನೆ ಅಲ್ಲ ಒಂದು ಮನೆ ವಿಚಾರ ಕೂಡ ಬಂತು ಜಾಗದ ವಿಚಾರ ಬಂತು ಆನೊಂದು ಅವ್ರ ಕೆಲಸದ ವಿಚಾರ ಬಂತು ಕೆಲಸದಲ್ಲಿ ಎಷ್ಟು ಸ್ಟೇಟಸ್ಗೆ ಹೋಗಬೇಕಾಗ ಸ್ಟೇಟಸ್ ಅವ್ರಿಗೆ ಸಿಗ್ತಾ ಇಲ್ಲ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು ನಿಮ್ಮ ಅಳಿಯನಿಗೆ ಒಂದೇ ಮಾತು ಹೇಳಿಮ್ಮ ಅವರಿಗೆ ಗುರುವಿನ ಧ್ಯಾನ ಮಾಡಲಿಕ್ಕೆ ಗುರುವಿನ ಮಂತ್ರ ಜಪ ಮಾಡಲಿಕ್ಕೆ ಇದನ್ನು ಮಾಡಿದರೆ ಅವ್ರಿಗೆ ಮನೆ ಬಗ್ಗೆ ಇದ್ದಂಥ ಪ್ರಾಬ್ಲಮ್ ಆಗುತ್ತೆ ಚಿಕ್ಕ ಮನೆ ಇದ್ರೆ ದೊಡ್ಡ ಮನೆಗೆ ಹೋಗ್ತಾರೆ ಚೇಂಜ್ ಮಾಡುವಂಥ ಯೋಗ ಅಂತ ಬಂದಿದೆ ಈಗ ಪ್ರಶ್ನಕಾಲದ ಶನಿ ಇದ್ದಾನೆ ಅಂದಾಗ ಅದು ಕೆಲಸದ ಬಗ್ಗೆ ಏನಿರ್ತದೆ ಮೇಲೆ ಏನೋ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಅಥವಾ ಬೇರೆ ಕಡೆಗೆ ಹೋಗ್ಬೇಕಂದ್ರೆ ಕೆಲಸದ ವಿಚಾರ ಸಂಸಾರದಲ್ಲಿ ಹೋಗಿರ್ತಾರೋ ರೈಟ್ ತಾನೆ ಸೊ ಅದಕ್ಕೋಸ್ಕರ ಗುರುವಿನ ಮಂತ್ರವನ್ನ ಜಪ ಮಾಡಿದಾಗ ಅದು ಬಹಳ ಒಳ್ಳೆಯದಾಗುತ್ತೆ ಮತ್ತೆ ಏನು ಮನೆ ಚೇಂಜ್ ಮಾಡ್ತಾರೆ ಅಂತ ಕೇಳಿದ್ರೆ ಮನೆ ಈಗ ಚೇಂಜ್ ಮಾಡಲ್ಲ ಅಟ್ಲೀಸ್ಟ್ ಅದನ್ನ ಆಗುವಂಥದ್ದಲ್ಲ ಬಟ್ ಗುರುವಿನ ಮಂತ್ರವನ್ನ ಜಪ ಮಾಡಲಿಕ್ಕೆ ಹೇಳಿ ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಳಿ ಕೇಳಿ ಗುರುವಾರ ದಿವಸ ನಾನ್ ವೆಜ್ ತಿನ್ನೋದಾದ್ರೆ ಡ್ರಾಪ್ ಮಾಡ್ಲಿಕ್ಕೆ ಹೇಳಿ ಗುರುವಿನ ಮಂತ್ರವನ್ನು ಜಪ ಮಾಡಿ ಗುರುವಿನ ಟೆಂಪಲ್ಗೆ ಹೋಗ್ಲಿಕ್ಕೆ ಹೇಳಿ ಇದು ಮೋಸ್ಟ್ ಆಫ್ ಅವರಲ್ಲಿ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಹಳಿಯಾಗೆ ಗೆದ್ದು ಬಿಡ್ತಾರಮ್ಮ ರೈಟಾ ಆ ನಿಮಗೆ ಅಂಥದ್ದೇನು ಚಿಂತೆ ಆಗೋದಿಲ್ಲ ಅಂತ ಹೇಳ್ತೇನೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯಾಣ ತುಂಬ ಚೆನ್ನಾಗಿರ್ತಾರಮ್ಮ ರೈಟಾ ಓಕೆನಾ ಸೊ ನಿಮ್ಮ ಆ ನಿಮ್ಮ ಹೆಸರೇನಮ್ಮ ವಿಮಲ ಓಕೆ ಪರವಾಗಿಲ್ಲ ಮಕ್ಕಳ ಮದುವೆ ವಿಚಾರದಲ್ಲಿ ಬಹಳ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಇರ್ಲಿ ಬಿಡಿ ಹೀಗೆ ಏನು ಆಗುದಿಲ್ಲ ಸೊ ಇದನ್ನೊಂದು ನಾನು ಹೇಳಿದ ಮಾಡ್ಲಿಕ್ಕೆ ಪ್ರಯತ್ನ ತುಂಬಾ ಅದೇ ಚಿಂತೆ ಅಲ್ವಾ ಅದೇ ಚಿಂತೆ ಮನೆಯಲ್ಲಿ ಇದ್ದಾರೆ ಓಕೆ ಒಳ್ಳೇದಾಗಲಿ ನಿಮ್ಗೆ ಹೋಗಿ ಬನ್ನಿ ಕಾರ್ಯ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಲ್ವಾ ನಾನು ಹತ್ರ ಒಂದೇ ರಿಕ್ವೆಸ್ಟ್ ಮಾಡಿದ್ರು ಯಾವ ವ್ಯಕ್ತಿಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ದಯವಿಟ್ಟು ಕಾಲ್ ಮಾಡಬೇಡಿ ಓಕೆ ನಾನು ಸುಮ್ಮನೆ ಟೈಮ್ ಪಾಸ್ ಏನು ಮಾಡೋಕ್ಕಾಗಲ್ಲ ನನಗೆ ಗೊತ್ತಿರ್ತದೆ ಯಾಕಂದರೆ ನಾನು ಅಣ್ಣನ ಬಗ್ಗೆ ಕೇಳಬೇಕು ಡೆಫಿನೆಟಾಗಿ ಅಣ್ಣನಿಗೆ ಇಂಟ್ರೆಸ್ಟ್ ಇಲ್ಲ ನಾನು ಅಳಿಯನ ಬಗ್ಗೆ ಕೇಳಿ ಡೆಫಿನೆಟಾಗಿ ಅಳಿಯನಿಗೆ ಇಂಟ್ರೆಸ್ಟ್ ಇಲ್ಲ ರೈಟ್ ನಾನೇ ನೀವು ಹೇಳ್ತಿರೋ ಅದನ್ನು ಇದು ನೀರು ಅಂತ ಹೇಳೋದು ನನಗೆ ಗೊತ್ತುಂಟಲ್ಲ ಅಲ್ವಾ ನಿನ್ನ ಜ್ಯೋತಿ ಜಗತ್ತೀಸಲ್ಲಿ ಒಂದು ಸೈಡಲ್ಲಿ ಹೋಯ್ತು ನನಗೆ ಅದು ಬೇಕಾಗಿಲ್ಲ ಇಂಥ ಬರೀ ರೈಟ್ ತಾನೆ ಓಕೆ ಅದಕ್ಕೆ ನೀವೇನು ಮಾಡ್ತೀರಿ ನಾವು ಹೇಳಿದ್ದನ್ನು ಕೇಳೋಕ್ಕೂ ತಯಾರಿರೋದಿಲ್ಲ ಅಥವಾ ನಾನು ಹೇಳಿದ್ನ ಅವರಂತೂ ಕೇಳುವುದಿಲ್ಲ ಸೊ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾಲ್ ಮಾಡುವಾಗ ದಯವಿಟ್ಟು ಟೈಮ್ ಪಾಸ್ ಮಾಡಬೇಡಿ ಸೊ ಕಾಲನ್ನು ನಿಮಗೆ ಏನು ಬೇಕು ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಇಷ್ಟು ಜನರೊಳಗೆ ಇದ್ದರೆ ಕರೆ ಮಾಡಿಪ್ಪ ಅನ್ನೇದು ಅದು ಹೊರಗಿಂದ ಬಂದದ್ದು ದಯವಿಟ್ಟು ಕರೆ ಮಾಡಬೇಡಿ ಯಾಕಂದರೆ ರಾಹು ಇದ್ದಾಗ ಅದು ಹೊರಗಿಂದ ಬಂದಿರ್ತದೆ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಅದು ಬೇಕಾಗಿಲ್ಲ ಈಗ ಅಳಿಯ ಅಂದೇಳು ರಾಹು ಬಂದ್ಬಿಟ್ಟಲ್ವಾ ರಾಹು ರೈಟ್ ತಾನೆ ನಾನು ಅದೇ ಹೇಳಿದ್ದು ಸೊ ನಾನು ನಾನು ಇದರ ಬಗ್ಗೆ ಮಾತಾಡ್ತಾ ಹೋದಾಗ ರಾಹು ಆಕ್ಟಿವೇಟ್ ಆಗ್ತಾ ಹೋಗ್ತಾರೆ ರಾಹುನ ರಿಲೇಟೆಡ್ ಪ್ರಶ್ನೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಎನಿವೆ ಇರಲಿ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಅದು ನೋಡಿ ಯಾರಿಗೆ ಯಾವುದ್ರಲ್ಲಿ ನಂಬಿಕೆ ಇಲ್ಲವೋ ಅದನ್ನು ಫೋರ್ಸ್ಫುಲ್ಲಾಗಿ ನಂಬಿಸ್ಲಿಕ್ಕೆ ಹೋಗಬೇಡ ಅಂತ ಹೇಳಿದ್ರೆ ಅಗತ್ಯ ಇಲ್ಲ ಅವ್ರ ನಂಬಿಕೆಯನ್ನು ಇಟ್ಕೊಂಡು ಹೋಗ್ಲಿ ಅವರು ಚೆನ್ನಾಗಿರ್ತಾರೆ ಏನೂ ಪ್ರಾಬ್ಲಮ್ ತುಂಬ ಫೇವರಬಲ್ ಅದ ರಿಸಲ್ಟ್ ಅವ್ರ ಪಾಲಿಗೆ ಬರುತ್ತೆ ಅಲ್ವಾ ರೈಟ್ ಅರ್ಥ ಮಾಡ್ಕೊಳ್ಳೋಣ ಏನಂತೆ ಓಕೆ ರಾಹು ಈಗ ಲಗ್ನದಲ್ಲಿ ಬಂದಾಗ ಅಲ್ವ ಲಗ್ನದಲ್ಲಿ ಬಂದು ಈ ರೀತಿ ಓಕೆ ಲಗ್ನದಲ್ಲಿ ರಾಹು ಬಂದರೂ ಕೂಡ ಲಗ್ನಾಧಿಪತಿ ಒಬ್ಬ ಇರ್ತಾನೆ ಅಲ್ವ ಲಗ್ನಾಧಿಪತಿ ಒಬ್ಬ ಅವನ ಪೊಸಿಷನನ್ನು ನೋಡ್ಕೊಂಡು ನಾವು ಡಿಸಿಷನ್ ತೊಗೊಳ್ಬೇಕಾದ್ರೆ ರಾಹು ಏನು ಮಾಡ್ತಾನೆ ಅಂತ ಓಕೆ ಅದೇ ಎರಡನೇ ಮೇಲೆ ರಾಹು ಬಂದು ಅಲ್ವಾ ನಿಮಗೆ ಹಣಕಾಸು ಎಷ್ಟು ಕೊಟ್ಟು ಕೂಡ ಸಾಕಾಗೋದಿಲ್ಲ ಅಲ್ವಾ ನಿಮಗೆ ಬರ್ತಾ ಇರಬೇಕು ಹಣ ಅಲ್ವಾ ಬರ್ತಾ ಇರ್ಬೇಕು ಬರ್ತಾ ಇರಬೇಕು ಬರ್ತಾ ಇರಬೇಕು ಎಲ್ಲಿಂದ ಅದು ಕೂಡ ಶ್ರಮ ಪಡಲಿಕ್ಕೆ ಅಂತ ನೀವು ತಯಾರಿಲ್ಲ ಅಲ್ವಾ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಈಗ ರಾಹುನ ಮೇಲೆ ಗುರುವಿನ ದೃಷ್ಟಿ ಬಿದ್ದು ಬಿಡ್ತು ನೀವು ಓಕೆ ಗೆದ್ದು ಈಗ ಓಕೆ ಪರವಾಗಿಲ್ಲ ಗುರು ಕಂಟ್ರೋಲ್ ಮಾಡ್ತಾನೆ ಎಲ್ಲವನ್ನು ಕೂಡ ಒಂದು ವೇಳೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಇಲ್ಲ ರಾಹುವಿನ ಮೇಲೆ ಕುಜ ನೋಡ್ತಾ ಇದ್ದಾನೆ ರಾಹು ಈಗ ಎದ್ದು ಬಿಟ್ಟಿದ್ದಾನೆ ಹಾರಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ ರಾಹು ಯಾಕಂದರೆ ಅವನಿಗೆ ನೋವು ತಡೀಲಿಕ್ಕೆ ಆಗ್ತದೆ ಲ್ಲ ಹಾಗೆನಾಗುತ್ತೆ ಹಿಂಸೆ ಕೊಟ್ಟಾದರೂ ಹಣ ಮಾಡ್ಬೇಕನ್ನೋ ಇಚ್ಛೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಥವಾ ಕುಟುಂಬದವರಿಗೆ ಹಿಂಸೆ ಕೊಡ್ತೀರಾ ಯಾತೋ ರಾಶಿ ಯಾವುದಿದೆ ನೋಡ್ಕೊಳ್ಬೇಕಲ್ಲಿ ಓಕೆ ಅಲ್ಲಿ ಮಿಥುನ್ ರಾಶಿ ಬಂದಾಗ ಸುಳ್ ಸುಳ್ಸುಳ್ಳೆ ಹೇಳಿ ಹಣವನ್ನು ಮಾಡ್ತೀರಾ ನೀವು ರೈಟ್ ಆನಂತರ ವೃಷಭ ರಾಶಿ ಬಂದಾಗ ಅಲ್ಲಿ ಕೂಡ ಸುಳ್ಸುಳ್ಳೆ ಹೇಳಿ ಹಣ ಮಾಡ್ತೀರಾ ಆನಂತರ ಕುಟುಂಬದವರಿಂದ ಕೂಡ ಹಣವನ್ನು ಪಡ್ಕೊಳ್ತೀರಾ ನೀವು ರೈಟ್ ತಾನೆ ಆನಂತರ ತುಲಾ ರಾಶಿ ಬಂದಾಗ ಪಬ್ಲಿಕ್ ಇಂದ ಹಣವನ್ನು ಒಟ್ಟು ಮಾಡ್ತೀರಾ ಏನಾದ್ರೂ ಅವರಿಗೆ ಏನಾದರೂ ಅವರಿಗೆ ಆಮಿಷವನ್ನು ತೋರಿಸಿ ಅಲ್ಲಿಂದ ಹಣವನ್ನು ಒಟ್ಟು ಮಾಡ್ತೀರಾ ಜಮಾ ಮಾಡ್ತೀರಾ ಹಣವನ್ನು ಅಲ್ಲಿ ಮಕರ ರಾಶಿ ಬಂದರೆ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಏನಾದರೂ ಚಾಲಕಿತನ ಮಾಡಿ ಅಲ್ಲಿಂದ ಹಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡಿದೆ ಒಟ್ಟಾರೆ ನೋಡಿ ಎರಡನೇ ಮನೆ ರಾಹು ಹಣಕಾಸು ಮಾಡಲೇಬೇಕು ಅಂತ ಇಂಡಿಕೇಶನ್ ಅದೇ ನೋಡಿ ಅಲ್ಲಿ ಒಳ್ಳೆ ರಾಹು ಬಂದ್ಬಿಟ್ಟ ಓಕೆ ಪರವಾಗಿಲ್ಲ ಅಲ್ಲಿ ಒಂದು ವೇಳೆ ರಾಹು ಹಾರಾಡುವ ಬಂದ್ಬಿಟ್ಟ ತುಂಬ ತೊಂದರೆ ಕೊಡುವ ಬಂದುಬಿಟ್ಟ ಕುಜನ್ ಜೊತೆ ರಾಹು ಬಂದ್ಬಿಟ್ಟ ಕುಜನ ದೃಷ್ಟಿಗೆ ಒಳಗಾಗಿಬಿಟ್ಟ ಅಲ್ವಾ ರಾಹು ಅಥವಾ ರಾಹು ಸೂರ್ಯನ ಜೊತೆ ಬಂದ್ಬಿಟ್ಟ ಸೊ ಹಾರಾಡಿಬಿಡ್ತಾನೆ ರಾಹು ಏನಾಗುತ್ತೆ ತೊಂದರೆ ಗೇಟ್ ಆಗುತ್ತೆ ನಿಮಗೆ ರೈಟ್ ತಾನೆ ಒಂದು ವೇಳೆ ರಾಹು ಮೂರನೇ ಮನೆಯಲ್ಲಿ ಎರಡನೇ ಮನೇಲಿ ಇದ್ದಾನೆ ಅದನ್ನು ಎಲ್ಲೋ ಎಲ್ಲೋ ಒಂದು ಕಡೆಯಿಂದ ಗುರು ನೋಡ್ತಾ ಇದ್ದಾನೆ ಈಗ ಫೇವರೇಬಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಈಗ ನಿಮಗೆ ತೊಂದರೆ ಆಗಲ್ಲ ಓಕೆನಾ ಈಗ ದಶ ನಿಮಗೆ ಎರಡನೇ ಮೇಲೆ ರಾಹು ಇರುವಾಗ ಆರನೇ ಮನೆಯಲ್ಲಿ ಗುರು ಬರಬೇಕು ಅಲ್ವಾ ಅಥವಾ ನಿಮ್ಮ ಹತ್ತನೇ ಮನೆಯಲ್ಲಿ ಗುರು ಬರಬೇಕು ರೈಟ್ ಆಗ ಗುರು ಆತ ರಾಹುವನ್ನು ಕಂಟ್ರೋಲ್ ಮಾಡಿಯೇ ಮಾಡಿದೆ ಆ ಮೂಮೆಂಟಲ್ಲಿ ಏನಾಗುತ್ತೆ ರಾಹುವಿನಿಂದ ಏನು ಫಲಾಫಲಗಳು ಬರಬೇಕು ನಿಮಗೆ ಅದು ಬಹಳ ಫೇವರೇಬಲ್ ಆಗುತ್ತೆ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಬಹಳ ಫೇವರೇಬಲ್ ಆದ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆಗಳು ತೀರಾ 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 ತೀರ ಜಾಸ್ತಿ ಇದನ್ನು ಅರ್ಥ ಮಾಡಬೇಕು ಅದಕ್ಕೋಸ್ಕರ ರಾಹು ಎಲ್ಲಿದ್ದು ಅನ್ನೋದನ್ನ ನೋಡ್ಕೊಳ್ಳಿ ನೀವು ಎನ್ಸ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎರಡನೇ ಮನೆ ರಾಹು ಬಂದುಬಿಟ್ಟ ಓಕೆ ಯಾಕೋ ಗೊತ್ತಿಲ್ಲ ಹಣಕಾಸಿನ ವಿಚಾರದಲ್ಲಿ ಫ್ರಾಡ್ ಆಗಿದೆ ಈಗ ಗುರು ನೋಡ್ತಾ ಇದ್ದರೆ ವಿಷಯ ಬೇರೆ ಗುರು ನೋಡ್ತಾ ಇಲ್ಲ ಫ್ರಾಡ್ ಆಗಿದೆ ಅದು ಇದು ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಓಕೆ ಆಗ ರೆಮಿಡೀಸ್ ಮಾಡಬೇಕಾಗುತ್ತೆ ರಾಹುನ್ನು ಕಂಟ್ರೋಲ್ ಮಾಡುವ ರಾಹುನ್ನು ಚಂದ್ರ ಕಂಟ್ರೋಲ್ ಮಾಡ್ತಾನೆ ವಿಶೇಷ ರೀತಿ ಅದಕ್ಕೋಸ್ಕರ ಯಾರಿಗೆಲ್ಲ ರಾಹುವಿನ ಸಮಸ್ಯೆ ಕಾಡ್ತಾ ಉಂಟು ನಾಗ ದೋಷ ಕಾಡ್ತಾ ಉಂಟು ಏನೋ ಒಂದು ಆಗ್ತಾ ಉಂಟು ಅದಕ್ಕೆ ಏನಪ್ಪ ಮಾಡಬೇಕು ನಾವು ರೈಟ್ ಏನು ಮಾಡಬೇಕು ಏನು ಮಾಡಿದರೆ ಅದರ ಒಂದು ದೋಷವನ್ನು ಕಳೀಲಿಕ್ಕೆ ಸಾಧ್ಯ ಉಂಟು ಇನ್ನೊಂದೇನಂದರೆ ರಾಹುವಿಗೆ ಸಂಬಂಧಪಟ್ಟಂತೆ ತೊಂದರೆಯನ್ನು ರಾಹು ಕೊಡೋದಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಳ್ಳೋದು ರೈಟ್ ತಾನೆ ರಾಹು ಅಂದ್ರೆ ಏನು ವಿಶೇಷವಾಗಿ ಹೇಳ್ತೀನಿ ನಿಮಗೆ ಈಗ ಮನೆ ಅಂತ ಇಟ್ಕೊಳ್ಳೋಣ ಮನೆಯಲ್ಲೇನಾಗುತ್ತೆ ಮುಂಚೆಲ್ಲ ಟಾಯ್ಲೆಟ್ ಹೊರಗಡೆ ಇತ್ತು ಆನಂತರ ಮುಂಚೆಲ್ಲ ಈ ಬಟ್ಟೆ ಕಲ್ಲು ಹೊರಗಡೆ ಇತ್ತು ರೈತನೇ ಕಸಗಡ್ಡಿಯೆಲ್ಲ ಹೊರಗಡೆ ಹಾಕ್ತಾಯಿದ್ರೆ ಎಲ್ಲ ಕೂಡ ಈಗೇನಾಯಿತು ಎಲ್ಲ ಮನೆಯೊಳಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ ಟಾಯ್ಲೆಟ್ ಒಳಗಡೆ ಬಂತು ಮನೆ ಒಳಗಡೆ ರಾಹು ಒಳಗಡೆ ಬಂದುಬಿಟ್ಟ ಆನಂತರ ನಿಮ್ಮ ವಾಷಿಂಗ್ ಮೆಷಿನ್ ಅಲ್ವಾ ಈಗ ಮುಂಚೆ ಹೊರಗಡೆ ಕಲ್ಲು ಹಾಕ್ತಿದ್ರೆ ಈಗ ವಾಷಿಂಗ್ ಮೆಷಿನ್ ಒಳಗಡೆ ಬಂದುಬಿಡ್ತು ಮನೆ ಒಳಗೆ ಬಂತು ರಾಹುವಿನ ತತ್ವ ಎರಡು ಮನೆ ಒಳಗೆ ಬಂತು ಆನಂತರ ಈ ಡಸ್ಟ್ಬಿನ್ ಡಸ್ಟ್ಬಿನ್ ಏನುಂಟು ಅದು ಒಳಗಡೆ ಬಂದುಬಿಡ್ತೀವಿ ಎಲ್ಲ ಡಸ್ಟ್ಬಿನನ್ನು ಇಟ್ಕೊಂಡಿರ್ತೀವಿ ಎಲ್ಲ ಇಟ್ಕೊಂಡು ರಾಹುವಿನ ತತ್ವಗಳು ಎಷ್ಟುಂಟು ಮನೆಯಲ್ಲಿ ರೈಟ್ ತಾನೇ ಇನ್ನೂ ಒಂದಷ್ಟು ಕಚರಗಳು ರೈಟ್ ತಾನೇ ಈಗ ಯಾರಾದರೂ ನಿಮ್ಮಲ್ಲಿ ಈ ಸ್ವಲ್ಪ ವೆಯ್ಟ್ ಇರುವಂಥ ಹೆಂಗಸರು ಯಾರಾದರೂ ಇದ್ದರೆ ಅವರು ಯಾವುದನ್ನು ಬಿಸಾಡ್ಲಿಕ್ಕೇನು ಬಿಡುವುದಿಲ್ಲ ರೈಟ್ ಸ್ವಲ್ಪ ವೆಯ್ಟ್ ಯಾರಿಗು ಉಂಟು ಅವರು ಅಲ್ಲೋ ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಸಣ್ಣ ಸ್ಕ್ರೂ ಕೂಡ ಬೇಕು ನಟ್ಟು ಏನಿದ್ರೂ ಬೇಕು ಒಂದು ಸಣ್ಣ ಮೊಳೆ ಕೂಡ ಬಿಸಾಡಲಿಕ್ಕಿಲ್ಲ ಗೋಣಿಯಲ್ಲಿ ಕಟ್ಟಿಬಿಟ್ಟು ಮೇಲೆ ಇಟ್ಟು ಬಿಡ್ತಾರೆ ರೈಟ್ ತಾನೇ ಬೇಕಾದ್ರೆ ನೋಡಿ ಅವರ ಅವರ ದೇಹ ನೋಡಿಕೊಂಡು ಹೇಳಿ ಅವರ ದೇಹ ತೋರಂಟು ಅವರ ಮನೆಯಲ್ಲಿ ಒಂದಷ್ಟು ಕಚರ ಮಾಡ್ಕೊಂಡಿರ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ರೈಟ್ ತಾನೆ ಓಕೆ ನೀವಾದ್ರೂ ಅಷ್ಟೇ ಯಾರಾದರೂ ಅಷ್ಟೇ ಆಗೇನಾಯಿತು ರಾಹುವಿನ ಎನರ್ಜಿ ಅನ್ನೋದು ಅದು ಜಾಸ್ತಿ ಆಯಿತು ಜಾಸ್ತಿ ಅನ್ನೋದು ನೆಗೆಟಿವ್ ಎನರ್ಜಿಗೆ ಕನ್ವರ್ಟ್ ಆಯ್ತೀ ಓಕೆ ನೆಗಟಿವ್ ಎನರ್ಜಿ ಅದಕ್ಕೋಸ್ಕರ ರಾಹು ಏನು ಮಾಡ್ತಾನೆ ಅಸ್ತವ್ಯಸ್ತವಾಗಿ ಕೆಲಸ ಮಾಡ್ತಾನೆ ಆಗ ರಾಹು ಎಲ್ಲೊಂದ್ ಕಡೆ ತೊಂದರೆ ಕೊಡ್ತಾಯಿದ್ದಾನೆ ಪ್ರಾಬ್ಲಮ್ ಕೊಡ್ತಾ ಇದ್ದಾನೆ ಕಂಟ್ರೋಲ್ ಮಾಡೋದು ಹೇಗೆ ಏನಪ್ಪ ಮಾಡ್ಕೊಳ್ಬೇಕು ರಾಹುನ ಇನ್ನೂ ಏನು ಆಟ್ರಿಬ್ಯುಟ್ಸ್ ಇರ್ತದೆ ರಾಹುನ ಇಟ್ಕೊಳ್ಬೇಕಪ್ಪ ಯಾವುದೇ ಕಾಣೋಕ್ಕೂ ಈಗ ಏನಾಗುತ್ತೆ ಅದು ಒಂದು ವಿಷಯ ನಿಮಗೆ ಓಕೆ ರಾಹು ಎಲ್ಲಿದ್ದಾನಲ್ವ ರಾಹು ಎಲ್ಲಿದ್ದಾನೆ ಯಾವುದೇ ರಾಶಿಯಲ್ಲಿರಲಿ ಆ ರಾಶಿ ಅಧಿಪತಿ ಎಲ್ಲಿದ್ದಾನೆ ನೋಡಿ ಆನಂತರ ರಾಹುವಿನ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಅಲ್ಲಿ ರಾಶಿ ಅಧಿಪತಿಯನ್ನು ನೋಡ್ಕೊಡ್ಬೇಕು ರಾಶಿ ಅಧಿಪತಿಯನ್ನು ನೋಡಿಕೊಂಡಾಗ ರಾಹು ಯಾವ ರೀತಿ ಕೆಲಸ ಮಾಡ್ತಾನೆ ಯಾಕಂದರೆ ಅವನಿಗೆ ಅಲ್ಲಿಂದ ಎನರ್ಜಿ ಎನರ್ಜಿ ಅಲ್ಲಿಂದ ಪಾಸಾಗಬೇಕು ಎಲ್ಲಿರ್ತಾನೋ ಅಲ್ಲಿಂದ ಓಕೆ ಸೊ ಅದಕ್ಕೋಸ್ಕರ ರಾಹು ಏನು ಮಾಡ್ತಾನೆ ಅಂದರೆ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಓಕೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಎರಡನೇ ಮನೇಲಿ ರಾಹು ಇದ್ದಾನೆ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಎರಡನೇ ಮನೇಲಿ ರಾಹು ಇದ್ದಾನೆ ಅಂತ ಇಟ್ಕೊಳ್ಳೋಣ ಓಕೆ ಆತ ಬಂದು ವೃಷಭ ಅಂತ ಇಟ್ಕೊಳ್ಳೋಣ ಎರಡನೇ ಮನೆ ರಾಹು ವೃಷಭ ರಾಶಿಯಲ್ಲಿದ್ದಾನೆ ಈಗ ನಿಮಗೆ ನಿಮ್ಮ ಮಾತಿನ ಮುಖಾಂತರ ನೀವು ಸುಳ್ಳು ಹೇಳಿ ಹೇಳಿಕೊಡ್ತೀರ ಏನು ಮಾಡ್ತೀರೋ ಗೊತ್ತಿಲ್ಲ ಮಾತಿನ ಮುಖಾಂತರ ಹಣಕಾಸನ್ನು ಆತ ಸಂಪಾದನೆ ಮಾಡಲಿಕ್ಕೆ ನಿಮಗೆ ಸಹಾಯ ಅಂತೂ ಮಾಡ್ತಾನೆ ಟೆಕ್ನಿಕಲ್ ನಾಲೆಜಲ್ಲಿ ಟೆಕ್ನಿಕಲ್ ನಾಲೆಜನ್ನು ಬಳಸ್ಕೊಂಡು ಹಣ ಮಾಡಲಿಕ್ಕೆ ಅಂತೂ ಮಾಡ್ತಾನೆ ಇಲ್ಲ ಅಂತ ಈಗ ಶುಕ್ರ ಎಲ್ಲಿದ್ದಾನೆ ನೋಡ್ಕೊಳ್ಬೇಕು ರೈಟ್ ತಾನೇ ಶುಕ್ರ ಆರನೇ ಮನೆಗೆ ಬಂದುಬಿಟ್ಟು ಸೊ ತೊಂದರೆ ಕೊಡ್ಬೋದು ಆತ ರೈಟ್ ತಾನೆ ನಿಮಗೆ ಹಣಕಾಸು ಎಲ್ಲಿಂದ ಬರುತ್ತೆ ಹಣಕಾಸು ಯಾರ ಹತ್ರದ್ದು ವಸೂಲು ಮಾಡ್ಲಿಕ್ಕೆ ಹೋಗಿ ನೋಡ್ತೀರಾ ಇನ್ನೇನೋ ಮಾಡ್ತೀರಾ ಅದರಿಂದ ಪ್ರಾಬ್ಲಮ್ ಆಗ್ಬೋದು ನಿಮಗೆ ರೈಟ್ ತಾನೇ ಅಥವಾ ಯಾರಿಗಾದರೂ ಆರೋಗ್ಯದ ವಿಚಾರದಲ್ಲಿ ಅವ್ರಿಗೇನಾದರೂ ರೆಮಿಡಿಯನ್ನು ಕೊಟ್ಟು ಅದರ ಮುಖಾಂತರ ಹಣ ಮಾಡ್ಕೊಳ್ತೀರಾ ಅಂತ ಇಂಡಿಕೇಶನ್ ಅದೇ ಅಷ್ಟಮದಲ್ಲಿ ಬಂದಾಗ ಹನ್ನೆರಡನೇ ಮನೆಯಲ್ಲಿ ಬಂದಾಗ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅದಕ್ಕೋಸ್ಕರ ಅದನ್ನು ಕೂಡ ಅನಿವಾರ್ಯ ಇತ್ತು ಅನ್ಯತಾ ನಮಗೆ ಅದರ ಎನರ್ಜಿಯನ್ನು ಎನರ್ಜಿ ಏನು ಉಂಟು ಅದು ಗೊತ್ತಾಗಲಿಕ್ಕೆ ಸಾಧ್ಯತೆ ಇಲ್ಲ ಎನರ್ಜಿ ಏನು ಏನು ಕ್ರಿಯೇಟ್ ಆಗ್ತಾ ಉಂಟು ಅದು ಗೊತ್ತಾಗೋದು ಸ್ವಲ್ಪ ಕಷ್ಟ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಎರಡನೇ ಮೇಲೆ ರಾಹುರಲಿ ಎಲ್ಲಿ ಬೇಕಾದ್ರೆ ರಾಹುರಲಿ ಅದರ ಆತ ಎಲ್ಲಿದ್ದಾನೆ ಯಾವ ಆ ರಾಶಿಯ ಅಧಿಪತಿಯಲ್ಲಿದ್ದಾನೆ ಇದರ ಮುಖಾಂತರ ಗೊತ್ತಾಗುತ್ತೆ ನಿಮ್ಮ ರಾಹು ಏನು ಕೆಲಸ ಮಾಡ್ತಾನೆ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೇನೆ ರಿಸಲ್ಟ್ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ತುಲಾ ರಾಶಿಯಲ್ಲಿ ರಾಹು ಅಂತ ಇಟ್ಕೊಂಡು ರಾಶಿ ಅಂದರೆ ಪಬ್ಲಿಕ್ ಅದು ಓಕೆ ತುಲಾ ರಾಶಿ ಪಬ್ಲಿಕ್ ರಿಲೇಟೆಡ್ ಓಕೆ ಎರಡನೇ ಮನೆ ಅಂತ ಇಟ್ಕೊಂಡು ಎರಡನೇ ಮನೆಯಲ್ಲಿ ತುಲಾ ರಾಶಿ ಬಂತು ನೀವು ಸೋಷಲ್ ಕನೆಕ್ಷನ್ ಮಾಡ್ತೀರ ಅಂತ ಆಯಿತು ಓಕೆ ಹಣಕಾಸು ಸೋಷಲ್ ಕನೆಕ್ಷನ್ ಇಂದ ಬರಬೇಕು ಹೇಗೆ ಬರಬೇಕು ಅಂದರೆ ಅದು ರಾಹು ತೋರಿಸ್ತಾನೆ ರಾಹು ತೋರಿಸ್ತಾನೆ ರಾಹು ಏನು ಮಾಡ್ತಾನೆ ಫೋರ್ಸ್ಫುಲ್ ಆಗಿ ಅವರ ಹತ್ರ ಪಡ್ಕೊ ಅಂತ ಹೇಳ್ತಾನೆ ರೈಟ್ ತಾನೆ ಫೋರ್ಸ್ಫುಲ್ ಆಗಿ ಪಬ್ಲಿಕ್ ಇಂದ ಹಣವನ್ನು ಜಮಾ ಮಾಡೋ ಅಂತ ಹೇಳಿ ಈಗ ಕೆಲವರೆಲ್ಲ ಈ ಫೈನಾನ್ಸ್ ಎಲ್ಲ ಮಾಡಿರ್ತಾರೆ ಒಂದು ಅಷ್ಟು ಹಣ ಜಮಾ ಮಾಡಿರ್ತಾರೆ ಮತ್ತು ಓಡಿ ಹೋಗಿರ್ತಾರೆ ಅದೆಲ್ಲ ಅಲ್ಲಿ ಅಲ್ಲಿನೇ ಬರುವಂಥದ್ದು ಅವರಿಗೆಲ್ಲ ಮೇ ಬಿ ತುಲಾರಾಶಿಯ ರಾಹು ಇರುವಂಥ ಸಾಧ್ಯತೆಗಳು ತೀರಾ ತೀರ ಯಾಕಂದರೆ ಪಬ್ಲಿಕಿಂದ ಹಣವನ್ನು ಜಮಾ ಮಾಡಬೇಕಾದ್ರೆ ತುಲಾರಾಶಿಯಲ್ಲಿ ರಾಹು ಇದ್ರೇ ಪಬ್ಲಿಕಿಂದ ಹಣವನ್ನು ಜಮಾ ಮಾಡ್ತೀರಾ ಅನ್ನತ ನಿಮಗೆ ಕಷ್ಟ ಆಗ್ಬೋದು ತಾನೇ ಅದು ಮಿಥುನ್ ರಾಶಿ ಬಂದಾಗ ಕೂಡ ಬರುತ್ತೆ ನಿಮಗೆ ಕುಂಭರಾಶಿ ಬಂದಾಗ ಬರುತ್ತೆ ಬಟ್ ತುಲಾರಾಶಿ ಅಂತ ಟೋಟಲಿ ಪಬ್ಲಿಕ್ ಅಂದರೆ ನಿಮ್ಮ ಎದುರಿನ ಪಾರ್ಟಿ ಎದುರಿನ ಪಾರ್ಟಿಯಿಂದ ಹಣವನ್ನು ಸಂಗ್ರಹಣೆ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇರುತ್ತೆ ಅದಕ್ಕೋಸ್ಕರ ಯಾರೆಲ್ಲ ಈ ಒಂದು ಫ್ರಾಡ್ ಕಂಪನಿಯಲ್ಲಿ ಇರ್ತದಲ್ಲೋ ಏನು ಹಣಕಾಸು ತೆಗೆದು ಓಡಿ ಹೋದ್ರು ನಿಮಗೆ ಇಂತಿಷ್ಟು ಹಣ ಕೊಡ್ತೇನೆ ಅಮಿಷ ತೋರಿಸಿ ಓಡಿ ಹೋದ್ರು ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗಿರುತ್ತೆ ಆಗ ಅದರ ಅಧಿಪತಿ ಓಕೆ ಈಗ ತುಲಾರಾಶಿ ಅಧಿಪತಿ ಶುಕ್ರ ಎಲ್ಲಿದ್ದಾನೆ ಆತ ಡಿಪೆಂಡ್ ಆಗ್ತಾ ಆತ ಡಿಪೆಂಡ್ ಮಾಡ್ತಾನೆ ನೀವು ಏನು ಮಾಡಬೇಕು ಅಂತ ಅಥವಾ ಅಲ್ಲಿಂದ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ನೀವೇನು ಮಾಡ್ತಾ ಇದ್ದೀರಾ ಅಂತ ರೈಟ್ ತಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ತುಲಾರಾಶಿಯಲ್ಲಿ ರಾಹು ಇದ್ದಾನೆ ಜಾತಕದ ಎರಡನೇ ಮನೆ ಎರಡನೇ ಮನೆ ತುಲಾ ಕನ್ಯಾಲಗ್ನ ಬರಬೇಕು ಕನ್ಯಾಲಗ್ನ ತುಲಾರಾಶಿಯಲ್ಲಿ ರಾಹು ಇದ್ದಾನೆ ಅದರ ಅಧಿಪತಿ ಶುಕ್ರ ಬಂದು ಆತ ನಿಮ್ಮ ಮಕರ ರಾಶಿಯಲ್ಲಿದ್ದಾನೆ ಅಂತ ಇಟ್ಟುಕೊಳ್ಳೋಣ ಮಕರ ಇಟ್ಟು ಈಗ ಈಗೇನಾಗುತ್ತೆ ಗೊತ್ತಾ ಕಾರ್ಯಕ್ಷೇತ್ರದಲ್ಲಿ ಯಾರ್ಯಾರು ಮೋಸ ಮಾಡಲಿಕ್ಕೆ ನೋಡ್ತೀರಿ ರೈತರೇ ಕಾರ್ ನಿಂಗೆ ಆ ಕೆಲಸ ತೆಗೆಸಿಕೊಡ್ತೇನೆ ಈ ಕೆಲಸ ತೆಗೆಸಿಕೊಡ್ತೇನೆ ಇಂಥದ್ದೆಲ್ಲ ಹೇಳಿ ಮೋಸ ಮಾಡಿ ಅಂತ ಹಣ ಇಟ್ಕೊಂಡು ಹೋಗ್ತೀರ ನೀವು ರೈಟಾ ಇಂಥ ಪರಿಚಯ ಓಕೆ ಜಮಾ ಮಾಡ್ತೀರ ಅಲ್ಲಿಂದ ಓಕೆ ಅಥವಾ ಪಬ್ಲಿಕ್ಕೇ ಜಮಾ ಮಾಡ್ಬೋದು ನಾನು ಅಲ್ಲಿ ಕೆಲಸ ತೆಗೆದುಕೊಡ್ತೇನೆ ಇಲ್ಲಿ ಕೆಲಸ ತೆಗೆಸಿಕೊಡ್ತೇನೆ ನನಗೆ ಅವರ ಪರಿಚಯ ಉಂಟು ನನಗೆ ಇವರ ಪರಿಚಯ ಉಂಟು ನಾನು ಅಲ್ವ ಎಲ್ಲ ಎಲ್ಲ ಹೇಳಿ ಎಷ್ಟೋ ಜನ ಇದ್ದಾರಲ್ವ ಹಾಗೆ ಅವರ ಜಾತಕದಲ್ಲಿ ಆ ಕಾಂಬಿನೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈತನೇ ಅದೇ ನಿಮಗೆ ತುಲಾರಾಶಿಯ ತುಲಾರಾಶಿಯವರು ತುಲಾರಾಶಿಯ ರಾಹು ಇದ್ದಾಗ ನಿಮಗೆ ತುಲಾರಾಶಿ ಅಧಿಪತಿ ಶುಕ್ರ ಬಂದು ಎಲ್ಲೊಂದು ಕಡೆ ವೃಷಭ ರಾಶಿಯಲ್ಲಿ ಬಂದ್ಬಿಟ್ಟ ಅಥವಾ ಮಿಥುನ್ ರಾಶಿಯಲ್ಲಿ ಬಂದ್ಬಿಟ್ಟ ಅಂತ ಇಟ್ಕೊಳ್ಳೋಣ ಮಿಥುನ್ ರಾಶಿಯಲ್ಲಿ ಈಗ ಏನು ಮಾಡ್ತೀರಾ ಯಾರಾದರೂ ನೈಸಾಗಿ ಮಾತಾಡಿ ಮಾತಾಡಿ ಮಾತಾಡಿನಿ ಅಲ್ವಾ ಏನಾದರೂ ಕೂಡ ಟೆಕ್ನಿಕಲ್ ಆಗಿ ಮಾತಾಡಿ ನೈಸಾಗಿ ಮಾತಾಡಿ ಅಥವಾ ಏನಾದರೂ ನಾಲೆಜನ್ನು ಕೊಟ್ಟವ್ರಿಗೆ ಅಲ್ಲಿಂದ ಹಣಕಾಸನ್ನು ಮಾಡ್ತೀರಾ ಅಲ್ವಾ ಓಕೆನಾ ಸೊ ಅರ್ಥ ಸೊ ಈ ರೀತಿಯನ್ನು ನಾವು ಈ ಟೆಕ್ನಿಕನ್ನ ಈ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಬೇಕಂತ ಅನಿವಾರ್ಯತೆ ರೈಟಾ ಸೊ ಹಾಗೆ ಮಾಡ್ಕೊಳ್ಬೇಕಪ್ಪ ಬಟ್ ರಾಹು ನೀವೇಣಿಸ್ತಾಗಿ ತೊಂದರೆ ಅಂತೂ ಕಾಣ ತೊಂದರೆ ಯಾವಾಗುತ್ತೆ ಅವನಿಗೆ ಕುಜನ ಸಂಯೋಗ ಬಂದಾಗ ಅವನಿಗೆ ಸೂರ್ಯನ ಸಂಯೋಗ ಬಂದಾಗ ಅಥವಾ ಅವನು ಯಾರ ಜೊತೆಗೆ ವಿಶೇಷವಾಗಿ ರಾಹು ಗುರು ಜೊತೆಗೆ ಬಂದ ಗುರು ಜೊತೆಗೆ ಬಂದಾಗ ತುಂಬ ತೊಂದರೆ ಅಂತ ಕ್ರಿಯೇಟ್ ಮಾಡಲ್ಲ ಬಟ್ ಕುಜ ಮತ್ತು ಸೂರ್ಯನ ಜೊತೆಗೆ ಬಂದಾಗ ವಿಶೇಷ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಮತ್ತು ಚಂದ್ರನ ಜೊತೆಗೆ ಬಂದಾಗ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಓಕೆನಾ ತಂದು ಯಾಕಂದರೆ ಎಲ್ಲ ಪ್ಲ್ಯಾನೆಟ್ಸ್ಗೂ ಎಲ್ಲ ಪ್ಲ್ಯಾನೆಟ್ಸಲ್ಲಿ ಚಂದ್ರನಿಗೆ ಗ್ರಹಣವನ್ನು ತಾಗಿಸುವುದು ರಾಹು ಮತ್ತೆ ಕೇತು ಸೂರ್ಯನಿಗೆ ಗ್ರಹಣವನ್ನು ತಾಗಿಸಿದು ರಾಹು ಮತ್ತು ಕೇತು ಟೋಟಲಿ ಸೂರ್ಯನನ್ನು ಕಂಟ್ರೋಲ್ ಮಾಡೋದೇ ರಾಹು ಬೇರೆ ಯಾರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯನನ್ನು ಯಾರಿಗೂ ಕಂಟ್ರೋಲ್ ಮಾಡಲಿಕ್ಕೆ ರಾಹು ಮಾತ್ರ ಸೂರ್ಯನನ್ನು ಹಿಡಿದಾಕ್ತಾನೆ ಸೂರ್ಯನಿಗೆ ಗ್ರಹಣ ಒಡ್ಡುತ್ತಾನೆ ಅದಕ್ಕೋಸ್ಕರನೇ ಈ ಸೂರ್ಯಗ್ರಹಣ ಸೂರ್ಯಗ್ರಹಣ ಚಂದ್ರಗ್ರಹಣ ಅಲ್ಲಿ ರಾಹು ಮತ್ತು ಕೇತು ಕೆಲಸ ಮಾಡ್ತಾ ಇದ್ದಾರೆ ರಾಹು ಅಂದರೆ ನಾರ್ತ್ ನೋಡು ಅಂತ ಕರಿತೇವೆ ನಾರ್ತ್ ನೋಡು ಉತ್ತರ ಧ್ರುವ ಅದು ನಾರ್ತ್ ನೋಡು ಓಕೆ ಅದೇ ಕೇತು ಅಂದರೆ ಅದನ್ನು ದಕ್ಷಿಣ ಅಂತ ಕರಿತೇವೆ ಓಕೆ ದಕ್ಷಿಣ ಧ್ರುವ ಅಂತ ಕರಿತೇವೆ ಓಕೆ ಅದಕ್ಕೋಸ್ಕರ ಜಾತಕದ ನಾಲ್ಕನೇ ಮನೆ ರಾಹುವಿಗೆ ವಿಶೇಷ ರೀತಿಯಲ್ಲಿ ಅದು ನಿಮಗೆ ಅದರ ಮೂಲ ತ್ರಿಕೋನ ರಾಶಿ ಅದೇ ರೀತಿ ಕೇತುವಿಗೆ ದಶಮದ ಭಾವ ಹತ್ತನೇ ಮನೆ ಮೂಲ ತ್ರಿಕೋನ ರಾಶಿಯಾಗಿರ್ತದೆ ಓಕೆ ಸೊ ಅದರ ಜೊತೆಗೆ ಈ ರಾಹು ಯಾವಾಗ ಕುಜನ್ ಜೊತೆಗೆ ಸೂರ್ಯನ ಜೊತೆಗೆ ಚಂದ್ರನ ಜೊತೆಗೆ ಗುರುವಿನ ಜೊತೆಗೆ ಬಂದಾಗ ಸ್ವಲ್ಪ ಹಾರಾಟ ಜಾಸ್ತಿನೇ ಮಾಡಬಲ್ಲ ಆಗ ಮೋಸ ಗೀಸ ಎಲ್ಲ ಜಾಸ್ತಿ ಆಗುವಂಥ ಸಾಧ್ಯ ಯಾಕಂದರೆ ನಿಮ್ಮ ಥಾಟ್ ಪ್ಯಾಟರ್ನ್ ಏನುಂಟು ನೋಡಿ ಅದು ಸರಿಯಾದ ರೀತಿಯಲ್ಲಿ ಕೇಳಲಿಕ್ಕೆ ಬಿಡುವುದಿಲ್ಲ ಎಲ್ಲವೂ ಬೇಕು ಅದೂ ಬೇಕು ಇದು ಬೇಕು ಅವಳು ಬೇಕು ಇವನು ಬೇಕು ಅಲ್ವಾ ಸಪ್ತಮದಲ್ಲಿ ರಾಹು ಬಂದಾಗ ಒಂದು ಪಾರ್ಟ್ನರ್ಶಿಪ್ ಸಾಕಾಗುವುದಿಲ್ಲ ಅವನು ಬರಬೇಕು ಇವನು ಬರಬೇಕು ಅವಳು ಬರಬೇಕು ಎಲ್ಲರೂ ಬೇಕು ನಿಮಗೆ ಅಲ್ಲೋ ಅಂಥ ಪರಿಸ್ಥಿತಿ ಒಂದರಿಂದ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗುವುದೇ ಇಲ್ಲ ರೈಟಾ ನಾಲ್ಕನೇ ಮನೆಯಲ್ಲಿ ರಾಹು ಬಂದಾಗ ನನಗೆ ಆ ಮನೆಯೂ ಬೇಕು ಈ ಮನೆಯೂ ಬೇಕು ಆ ಜಾಗನೂ ಬೇಕು ಈ ಜಾಗನೂ ಬೇಕು ಅವರಿಗೂ ಬಿಡುವುದಿಲ್ಲ ಇವ್ರಿಗೆ ಇಂಥ ಒಂದು ಪರಿಸ್ಥಿತಿ ಓಕೆ ನಾಲ್ಕನೇ ಮನೆ ರಾಹು ಬಂದ ಬಟ್ ಅದು ಕೊಡಿಸ್ತಾನೆ ಕೊಡಿಸುವುದಿಲ್ಲ ಅಂತ ಏನಿಲ್ಲ ಡೆಫಿನೆಟಾಗಿ ಕೊಡಿಸಿದೆ ಕೊಡಿಸಿ ಅದ ಆತ ಕೊಡಿಸಿದ್ರು ಕೂಡ ಅದರಲ್ಲಿ ಸುಖ ಅನುಭವಿಸ್ಲಿಕ್ಕೆ ಬಿಡುವುದಿಲ್ಲ ಹಲೋ ಸುಖ ಅನುಭವಿಸ್ಲಿಕ್ಕೆ ಚಂದ್ರ ಬೇಕು ನಿಮಗೆ ಅಥವಾ ಶುಕ್ರ ಬೇಕು ನಿಮಗೆ ಸುಖ ಅನುಭವಿಸಲಿಕ್ಕೆ ಸುಖ ಅನುಭವಿಸ್ಲಿಕ್ಕೆ ಬಿಡುದಿಲ್ಲ ಏನು ಮಾಡಿದ್ರೆ ನಿಮ್ಮನ್ನು ಚಲನೆಯಲ್ಲಿ ಇಟ್ಟಿರ್ತಾನೆ ನಿಮಗೆ ಇರೋದಿಲ್ಲ ಅಷ್ಟು ತಿರುಗಾಟ ನಡೆಸಿರೋ ಊಟ ಮಾಡಲಿಕ್ಕೆ ಕೂಡ ಪುರುಸೋತಿ ಇರುದಿಲ್ಲ ಹಾಗೇನಾಗುತ್ತೆ ಕೊನೆಗೆ ಹೋಗಿ ಏನಾಗುತ್ತೆ ಎಲ್ಲವೂ ಡೆಸ್ಟ್ರಾಯ್ ಆಗುತ್ತೆ ಯಾಕಂದ್ರೆ ನಿಮಗೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ನಿಮ್ಮ ಆಸ್ತಿ ಪಾಸ್ತಿ ಏನು ಅದನ್ನೆಲ್ಲ ಮಾರಿ ಆರೋಗ್ಯವನ್ನು ರಿಪೇರಿ ಮಾಡ್ಕೊಳ್ಬೇಕಾಗುತ್ತೆ ಈಗ ರಾಹು ಡೆಸ್ಟ್ರಾಯ್ ಮಾಡಿಬಿಟ್ಟ ಓಕೆನಾ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ರಾಹು ನಾಲ್ಕನೇ ಮೇಲೆ ಅದು ಪಾತಾಳ ಲೋಕ ಅಂತ ಕರಿತೀವಿ ರಾಹು ನಿಮ್ಮನ್ನು ಎಷ್ಟು ಕೆಳಗಡೆ ಬೇಕಾದರೂ ಅಲ್ಲಿಂದ ಹಾಕಬಲ್ಲ ಅಂತ ಒಂದು ಇಂಡಿಕೇಶನ್ ಇರ್ತಾರೆ ರೈಟ್ ತಾನೆ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಯಾವಾಗ ನಾವು ರಾಹುವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ರಾಹು ರಾಹುನ ತತ್ವಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಡೆಫಿನೆಟ್ ಆಗಿ ರಾಹು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ ಯಾವಾಗ ರಾಹು ಶಾಂತ ರೀತಿಯಲ್ಲಿ ಇರ್ತಾನೆ ಆತನಿಂದ ಬರುವಂಥ ರಿಸಲ್ಟ್ ಅಮೇಜಿಂಗ್ ಆಗಿರ್ತದೆ ಬಹಳ ದೊಡ್ಡ ಮಟ್ಟಿಗೆ ರಿಸಲ್ಟ್ ಬರುತ್ತೆ ನಿಮಗೆ ತುಂಬಾ ಸುಲಭ ಅಂತ ಕಂಡಿತಲ್ಲ ಅದನ್ನು ಅದನ್ನು ನಿಮಗೆ ಎಣಿಸಲಿಕ್ಕೂ ಸಾಧ್ಯ ಇಲ್ಲ ಆ ರೀತಿ ರಾಹು ರಿಸಲ್ಟ್ ಕೊಡ್ತಾನೆ ಒಂದು ವೇಳೆ ಆತನಿಗೆ ಕಿರಿಕಿರಿ ಆಯಿತು ಒಂದು ವೇಳೆ ಆತ ಕುಜನ್ ಜೊತೆಗೆ ಸೂರ್ಯನ ಜೊತೆಗೆ ಬಂದ್ಬಿಟ್ಟು ಆಸೋ ತೊಂದರೆ ಕೇಟ್ ಮಾಡಿ ಹಾಗಾದರೆ ರಾಹುವನ್ನು ಹೇಗೆ ಶಾಂತಗೊಳಿಸಬೇಕು ಏನು ಟೆಕ್ನಿಕ್ಸ್ ಇರ್ತದೆ ಅದನ್ನು ಹೇಳ್ಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೋಣ

ಓಕೆ ಸಮಯ ಹೇಳಿಮ್ಮ ಓಕೆ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಜಾತಕ ರೈಟಾ ರಾಹು ದಶೆ ನಡೀತಾ ಉಂಟಲ್ಲ ಈಗ ಅಲ್ವಾ ರಾಹು ಬಗ್ಗೆ ಮಾತಾಡಿದ್ರೆ ರಾಹು ದಶೆದೇ ಬಂತೀಗ ಜಾತಕ ಎಜುಕೇಶನ್ ಹೇಳ್ತೀರಾ ಮಾಮೂಲ್ಯಮ್ಮ ಅದು ನನ್ನ ಲೆಕ್ಕದಲ್ಲಿ ಏನು ಸಮಸ್ಯೆ ಆಗಲ್ಲ ರಾಹುಲ್ ಲಾಭಸ್ಥಾನದಲ್ಲಿ ಇದ್ದಾನೆ ಇವ್ರಿಗೆ ಏನ್ ಮಾಡಿಸ್ಬೇಕಾ ಇವರ ಹೆಸರಲ್ಲಿ ಸ್ವಲ್ಪ ಯಾರಿಗಾದ್ರೂ ದಾನ ಮಾಡಿಸಬೇಕಮ್ಮ ರಾಹು ಮತ್ತು ಸೂರ್ಯನ ರಾಹು ಮತ್ತು ಶನಿಯ ಕಾಂಬಿನೇಷನ್ ಇದೆ ತುಲಾರಾಶಿಯಲ್ಲಿದೆ ಅದಕ್ಕೋಸ್ಕರ ಪಬ್ಲಿಕ್ಕಿಗೆ ಊಟ ಹಾಕಬೇಕಂತ ಇಂಡಿಕೇಷನ್ ಉಂಟಮ್ಮ ಅದಕ್ಕೋಸ್ಕರ ಎಲ್ಲಾದರೂ ಎಲ್ಲಾದರೂ ದೇವಸ್ಥಾನದಲ್ಲಿ ಏನಾದರೂ ಫಂಕ್ಷನ್ ಇರ್ತದೆ ಅಲ್ಲಿ ಹೋಗಿ ಮಗಳ ಹೆಸರಿನಲ್ಲಿ ಅಕ್ಕಿಗೆ ಬೇಕಾಗಿ ಅಥವಾ ಅಕ್ಕಿಯನ್ನೇ ತೆಗೆದುಕೊಡಿ ಮಲ್ಲಿ ಓಕೆ ಅಕ್ಕಿಯನ್ನೇ ತೆಗೆದುಕೊಡಿ ಮಗಳ ಹೆಸರಿನಲ್ಲಿ ಮಗಳ ಕೈಯಿಂದ ಕೊಡಿಸಿ ಅಂತ ಹೇಳ್ತೇನೆ ಸೊ ಇದನ್ನು ನೀವು ಕಂಟಿನ್ಯೂ ಮಾಡಿ ಮಾಡಿದಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಎಜುಕೇಷನ್ಗೆ ರಿಲೇಟೆಡ್ ಅಂಥದ್ದೇನು ಪ್ರಾಬ್ಲಮ್ ಕ್ರಿಯೇಟ್ ಆಗೋ ನೋಡಿ ಒಂದು ಮಾತು ಹೇಳ್ತೇನೆ ನಿಮಗೆ ಇವರ ಎಜುಕೇಷನ್ ಏನೇ ಇದ್ರೂ ಹಠ ಮಾಡಿನೇ ಆಗೋದಮ್ಮ ಕಿರಿಗಿರಿ ಮಾಡಿನೇ ಆಗೋದು ಅದು ಸುಲಭ ರೀತಿಯಲ್ಲಿ ಅಂತ ಆಗಲ್ಲ ಯಾಕಂದರೆ ಜಾತಕದಲ್ಲಿ ಪಂಚಮದಲ್ಲಿ ಶುಕ್ರ ಮತ್ತು ಕೆ ಸಂಕೇತು ಪಂಚಮಾಧಿಪತಿ ಕನ್ಯಾ ರಾಶಿಯಲ್ಲಿದ್ದಾನೆ ಅದಕ್ಕೋಸ್ಕರ ಹಠ ಮಾಡದೆ ಕಿರಿಕಿರಿ ಮಾಡದೆ ಜಗಳ ಮಾಡದೆ ಎಜುಕೇಶನ್ ಆಗುದಿಲ್ಲ ಅಂತ ಹೇಳಿ ಏನ್ ಮಾಡ್ತೀರಮ್ಮ ರೈಟಾ ಸೊ ಹಾಗೇನೆ ಆಗುದು ಅದು ಅದು ಇರುವುದೇ ಹಾಗೆ ಅವ್ರು ಇರೋದೇ ಹಾಗೆ ಇರಿದೆ ಅದಕ್ಕೋಸ್ಕರ ನಾನು ಸಣ್ಣ ರೆಮಿಡಿ ಹೇಳಿಕೊಟ್ಟೆ ಸೊ ಈ ರೆಮಿಡೀಸ್ ಅನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮೇ ಬಿ ಬಹಳ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ತುಂಬ ಚೆನ್ನಾಗಿರ್ತಾರೆ ಅದು ಇಂಡಿಕೇಶನ್ ಉಂಟಮ್ಮ ಅದು ರಾಹು ದೇಶ ನಡೆಯುವಾಗ ಏನಾಗುತ್ತೆ ರಾಹು ಚಿತ್ತ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ ಚಿತ್ತ ನಕ್ಷತ್ರದಲ್ಲಿ ಹೋಗಬೇಕಾದ್ರೆ ಏನಾಗುತ್ತೆ ಈಗ ಈಗ ನೋಡಿ ಈಗ ಸ್ವಲ್ಪ ದಿನ ಹೋಗ್ಲಿ ಅವರ ತಂದೆ ಈಗ ಏನು ಮಾಡ್ತಾರೆ ಮನೆ ಚೇಂಜ್ ಮಾಡ್ತಾರೆ ಓಕೆನಾ ನೋಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡ್ತಾರೆ ಮನೆ ಮನೆ ಚೇಂಜ್ ಆಗುತ್ತೆ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಥವಾ ಮನೆ ಚೇಂಜ್ ಮಾಡ್ತಾರೆ ಅದಂತೂ ಯೋಗ ಇದೆ ಅವರಿಗೆ ಪರವಾಗಿಲ್ಲ ಅದ್ರ ಜೊತೆಗೆ ಕುಜ ಈ ಜಾತಕದಲ್ಲಿ ಆತ ಆತ ದಿಗ್ಬಲಿ ಆತ ಓಕೆ ಆತ ದಿಗ್ಬಲಿಯಲ್ಲಿದ್ದಾನೆ ಅದರಿಂದಾಗಿ ಓಕೆ ನೋ ಪ್ರಾಬ್ಲಮ್ ಹಾಗಾದ್ರೆ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ ಹೇಗೆ ಆಗುತ್ತೆ ಜಗಳ ಮಾಡ್ಕೊಂಡು ಆಗುತ್ತೆ ಜಗಳ ಮಾಡ್ತಾನೆ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಬೇರೆ ಯಾವುದೇ ವಿಧಿ ಇಲ್ಲ ಅದಕ್ಕೂ ಸಣ್ಣ ರೆಮಿಡಿ ಹೇಳಿಕೊಟ್ಟಿದ್ದೇನೆ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿರ್ತದೆ ಆದಷ್ಟು ಮೊಬೈಲ್ಗೆ ಬಲೇನ ಬೇಕಾದಕ್ಕೆ ಮಾತ್ರ ಉಪಯೋಗ ಮಾಡಲಿಕ್ಕೆ ಹೇಳಿ ಅನ್ನೆಸಸರಿ ಯೂಸ್ ಮಾಡಲಿಕ್ಕೆ ಬಿಡುದು ಬೇಡಮ್ಮ ಒಳ್ಳೆದಾಗ್ಲಿತಾಯ ರೈಟ್ ರೈಟ್ ಒಳ್ಳೇದಾಗಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದ ಇನ್ನೊಂದು ಇವರು ದೂರ ಹೋಗಿ ಎಜುಕೇಷನ್ ಮಾಡ್ತಾರೆ ರೈಟಾ ಓಕೆ ನಾನು ಹೇಳಿದಲ್ವಾ ರಾಹು ಅಂತ ನೋಡಿ ರಾಹು ಇದ್ದೇ ಬರ್ತಾ ಉಂಟು ರಾಹು ದೇಶ ಅಥವಾ ರಾಹುನ ಹೊರಗಿಂದ ಬಂದವರು ಅಳಿಯ ಅಲ್ವಾ ಮತ್ತು ರಾಹು ಭುಕ್ತಿ ಬನ್ನು ರಾಹು ಭುಕ್ತಿ ಈಗ ರಾಹು ದೇಶೆ ರೈಟಾ ಸೊ ಯಾಕೆಂದ್ರೆ ನಾನು ಎನ್ವೈರ್ಮೆಂಟ್ ಅದೇ ಕ್ರಿಯೇಟ್ ಆಗಿದೆ ಅಂತ ಒಂದು ಪರಿಸ್ಥಿತಿ ಓಕೆ ಎನಿವೇ ಇರಲಿ ಸೊ ಅರ್ಥ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ರಾಹು ರಾಹುವನ್ನು ನೀವು ಆ್ಯಕ್ಟಿವೇಟ್ ಹೇಗೆ ಮಾಡ್ಕೊಳ್ತೀರ ಅಲ್ವಾ ನಾನು ಮೊದಲೇ ಹೇಳಿದೆ ನಿಮಗೆ ಮನೆಯಲ್ಲಿ ವಾಷಿಂಗ್ ಮೆಷಿನ್ ರೈಟಾ ಮನೆಯಲ್ಲಿ ಟಾಯ್ಲೆಟ್ ಅಲ್ವಾ ಮನೆಯಲ್ಲಿ ಕಚರ ಡಬ್ಬ ಇದೆಲ್ಲ ರಾಹುನ ರಿಲೇಟೆಡ್ ಇನ್ನು ಕೆಲವರು ಏನು ಮಾಡ್ತಾರೆ ಖುದ್ದು ಅವರನ್ನೇ ರಾಹುವಿನ ತತ್ವದಲ್ಲಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ ಹೇಗೆ ಕಚರ ಡಬ್ಬ ಅಂದರೆ ಗೊತ್ತಾ ನಿಮಗೆ ವೇಸ್ಟನ್ನು ಹಾಕ್ತೇವೆ ಖಚರ ಡಬ್ಬಕ್ಕೆ ಅದು ರಾಹು ನೀವೇನು ಮಾಡ್ತೀರಾ ನಾನು ನಿನ್ನೇ ಹೇಳಿದೆ ನಿಮಗೆ ಬೇರೆಯವ್ರ ಇನ್ಫಾರ್ಮೇಷನನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀರ ಅವ್ರು ಅವ್ರು ಏನು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಅಲ್ಲಿ ಏನಾಯಿತು ಇಲ್ಲ ಇದು ಇದು ಇನ್ಫಾರ್ಮೇಷನ್ನ ಸ್ಟಾಕ್ ಮಾಡಿದ್ರೆ ನೀವು ನೀವೇನಾಯಿತು ಈಗ ನೀವು ಡಸ್ಟ್ಬಿನ್ ಆಗಿಬಿಟ್ರಿ ರೈಟ್ ತಾನೆ ನೀವು ಡಸ್ಟ್ಬಿನ್ ನೀವು ಟೋಟಲಿ ರಾಹು ಈಗ ಡಸ್ಟ್ಬಿನ್ ಆಗಿಬಿಟ್ರಿ ರೈಟ್ ತಾನೆ ಏನಾಗುತ್ತೆ ನಿಮಗೆ ಭೂಮಿ ವಿಚಾರದಲ್ಲಿ ಏನೋ ಸಮಸ್ಯೆ ಉಂಟು ಅಂತ ಇಟ್ಕೊಳ್ಳೋಣ ಸೊ ಅಲ್ಲಿ ಫೈಟಿಂಗ್ ಮಾಡಲೇಬೇಕು ನೀವು ನಿಮಗೆ ಭೂಮಿ ವಿಚಾರ ಸಾಲ್ ಆಗಲಿಕ್ಕೆ ಬಿಡೋದಿಲ್ಲ ಮನೆ ಕಟ್ಟಬೇಕಂತ ಇಟ್ಕೊಳ್ಳೋಣ ರಾಹು ಬಿಡೋದಿಲ್ಲ ಯಾಕೆ ನೀವು ಖುದ್ದು ರಾಹು ನೀವು ಕುದಿ ರಾಹು ಯಾಕೆ ಬೇರೆಯವ್ರ ಇನ್ಫಾರ್ಮೇಷನ್ ಎಲ್ಲ ನಿಮ್ಮಲ್ಲಿದೆ ಖುದ್ದು ನಿಮ್ಮ ಇನ್ಫಾರ್ಮೇಷನ್ ನಿಮ್ಮಲ್ಲಿಲ್ಲ ಬೇರೆಯವ್ರಿಗೆ ಬೇರೆಯವರ ವಿಚಾರದಲ್ಲಿ ತಲೆ ಹಾಕ್ತೀರಾ ಖುದ್ದು ನಿಮಗೆ ಏನು ಮಾಡಬೇಕು ಗೊತ್ತಿಲ್ಲ ಅದಕ್ಕೆ ನೀವು ಟೋಟಲ್ ರಾಹು ರಾಹುವಾಗಿಬಿಟ್ರೀಗ ಓಕೆ ಈಗೇನಾಗುತ್ತೆ ನಿಮಗೆ ಭೂಮಿ ವಿಚಾರ ಸಮಸ್ಯೆ ಕಾಡಲೇಬೇಕು ಹಣಕಾಸಿನ ವಿಚಾರ ಸಮಸ್ಯೆ ಕಾಡಲೇಬೇಕು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರಲೇಬೇಕು ಒಳ ಹುಟ್ಟಿದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು ನಿಮಗೆ ಇದು ನೋವನ್ನು ಲೈಫಲ್ಲಿ ಅನುಭವಿಸಲೇಬೇಕು ನೀವು ಈಗ ಅರ್ಥ ಆಯಿತಾ ಅರ್ಥ ಆಗುತ್ತಾ ಸಣ್ಣ ಸಣ್ಣ ಯಾಕೆ ಪ್ರೆಷರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಯಾಕೆ ಶುಗರ್ ಬಲಿಗೆ ಸ್ಟಾರ್ಟ್ ಆಗುತ್ತೆ ಶುಗರ್ ಬಂತು ಪ್ರೆಷರ್ ಬಂತು ಇದೆಲ್ಲ ಇದೆ ಕಚರ ಜಮ ಮಾಡ್ಕೊಳ್ಳೋದರಿಂದ ಕಚರ ಜಮ ಮಾಡೋಕೆ ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಮೊದಲು ಅದನ್ನೆಲ್ಲ ಮನಸ್ಸಿಂದ ತೆಗೆದು ಬಿಡಬೇಕು ಅವ್ರು ಏನು ಬೇಕಾದ್ರೂ ಮಾಡಿ ನಮಗೆ ಅದರಲ್ಲಿ ಇದರಲ್ಲಿ ಟಚೇ ಇಲ್ಲ ಅವ್ರು ಅವರಷ್ಟಕ್ಕೆ ನಾವು ನಮ್ಮಷ್ಟಕ್ಕೆ ನಾವು ನಮ್ಮ ಕೆಲಸ ಮಾಡಬೇಕು ಇಷ್ಟನ್ನು ನೀವು ಯಾವಾಗ ಮಾಡ್ಕೊಳ್ತೀರಾ ಕ್ಲಿಯರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಓಕೆನಾ ರೈಟಾ ಇದು ಇದು ಟೆಕ್ನಿಕ್ ಅಂತ ಹೇಳಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಇನ್ನೊಂದೇನಾಗುತ್ತೆ ಅಂದರೆ ರಾಹು ಏನು ಮಾಡ್ತಾನೆ ರಾಹು ವಿಶೇಷ ರೀತಿಯಲ್ಲಿ ಏನಾದರೂ ನ್ಯಾಯಯುತವಾಗಿ ನಡೀತಾ ಇದ್ರೆ ಅಲ್ಲಿ ಹೋಗಿ ಅಪ್ಸಕಲ್ಸ್ ನಿರ್ಮಾಣ ಮಾಡ್ತಾನೆ ಓಕೆ ನ್ಯಾಯಯುತವಾಗಿ ಏನೋ ನಡೀತೊಂಡು ಅಲ್ಲಿ ಹೋಗಿ ಏನಾದರೂ ತೊಂದರೆ ಕೊಟ್ಟು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಲ್ಲಿ ಹೋಗಿ ಈಗ ಹಿಂದಿನ ಕಾಲದಲ್ಲಿ ಏನಿತ್ತು ಈ ದೇವತೆಗಳು ಯಾಗ ಯಜ್ಞೆ ಮಾಡುವಾಗ ಈ ರಾಕ್ಷಸರು ಎಲುಬನ್ನು ಎಸಿಸ್ತಿದ್ದಾಳಿಕೆ ಓಕೆನಾ ಸೊ ಇದೇ ಪರಿಸ್ಥಿತಿ ಈಗ ಕೂಡ ರೈತನ ನೀವೇನಾದರೂ ಒಳ್ಳೆ ಕೆಲಸಕ್ಕೆ ಮಾಡಲಿಕ್ಕೆ ಹೋದರೆ ಒಂದಷ್ಟು ಜನ ನಿಮಗೆ ಬಂದು ಡೆಸ್ಟ್ರಕ್ಷನ್ ಮಾಡ್ತಾರೆ ಅಲ್ಲಿ ಏನಾದರೂ ತೊಂದರೆ ಕ್ರಿಯೇಟ್ ಮಾಡ್ತಾರೆ ಅವರು ಏನಾದರೂ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಆಗ ನಮ್ಮ ರಾಹುವನ್ನೇ ಚೆನ್ನಾಗಿಟ್ಕೊಂಡಾಗ ಈ ಪರಿಸ್ಥಿತಿ ಇರುವುದಿಲ್ಲ ಅಂತ ರೈಟ್ ರೈತನೇ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ಗೋಚಾರದಲ್ಲಿ ಏನಾಗುತ್ತೆ ಗೋಚಾರದಲ್ಲಿ ರಾಹು ಋಷಭ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ತಾನೆ ರಾಹು ಮಹಾರಾಜ ವಿಶೇಷ ರಾಶಿಯಲ್ಲಿ ಹೋಗ್ತಾ ಇದ್ದಾನೆ ಹಾಗಾದ್ರೆ ರಾಹು ರಾಶಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ರಾಹು ರಾಶಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ರಾಶಿ ಬಂದು ಊಟಕ್ಕೆ ಸಂಬಂಧಪಟ್ಟಂತೆ ರೈಟ್ ಆ ಊಟ ಅಂದರೆ ನಿಮ್ಮ ಈಟಿಂಗ್ ಹ್ಯಾಬಿಟ್ಸ್ ಹಣಕಾಸು ನಿಮ್ಮ ಕುಟುಂಬ ಎಲ್ಲ ಕೂಡ ರಾಹು ಹೋಗ್ತಾ ಇದ್ದಾರೆ ಓಕೆ ರಾಹು ಒಂದು ಪಂಗಡವನ್ನ ಆತ ತೋರಿಸ್ಕೊಡ್ತಾನೆ ಇಂಥ ಒಂದು ಪಂಗಡ ಅಂತ ರಾಹು ತೋರಿಸ್ಕೊಡ್ತಾ ಇದ್ದಾರೆ ತಾನೆ ಹಾಗಾದ್ರೆ ಈಗೇನಾಗುತ್ತೆ ನಿಮಗೆ ನೀವೆಲ್ಲ ಇದರಲ್ಲಿ ನೋಡಿರ್ಬೋದು ಯಾವುದರಲ್ಲಿ ಯೂಟ್ಯೂಬಲ್ಲಿ ಅಥವಾ ಎಲ್ಲ ಮೊಬೈಲಲ್ಲೆಲ್ಲ ನೋಡಿರ್ಬೋದು ಏನಂತ ಕೆಲವು ವೀಡಿಯೋ ಬಂದಿರ್ತದೆ ರಸ್ಕನ್ನು ಹೀಗೆ ಇನ್ನು ಆ ರೊಟ್ಟಿ ಮಾಡುವಾಗ ಅದಕ್ಕೆ ಉಗುಳುವಂಥದ್ದು ಗೊತ್ತಾಗುತ್ತೆ ನಿಮಗೆ ನೋಡಿದ್ದೀರಿ ಇದನ್ನೆಲ್ಲ ಯಾಕೆ ಹಾಗೆ ಯಾಕಂದ್ರೆ ಅದು ಅವರು ತಪ್ಪಂದ ನಾನಂತೂ ಹೇಳೋದಿಲ್ಲ ಯಾಕಂದರೆ ರಾಹು ಹಾಗೇ ಈಗ ಓಕೆ ರಾಹು ಏನು ಮಾಡ್ತಾನೆ ಆತ ವೃಷಭ ರಾಶಿಯಲ್ಲಿ ಇದ್ದಾನೆ ಋಷದ ತಿಂಡಿ ತಿನಿಸು ಅದರಲ್ಲಿ ವಿಷ ಸೇರಿಸ್ತಾನೆ ಅಂತ ಅರ್ಥ ರೈಟ್ ತಿಂಡಿ ತಿನಿಸಲ್ಲಿ ವಿಷ ಸೇರಿಸ್ತಾರೆ ತಿಂಡಿ ತಿನಿಸನ್ನು ವಿಷಕಾರವಾಗಿ ಮಾಡಿ ಮಾರಾಟ ಮಾಡ್ತಾರೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೆ ಸೊ ಅದು ನಡೀತಾ ಉಂಟಿಗೆ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತೇನೆ ಆದಷ್ಟು ವಿಡಿಯೋಗಳನ್ನು ನೋಡಿರ್ತೀರಂತೆ ಸೊ ಇದು ರಾಹುವಿನ ತತ್ವ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ ಏನು ಮಾಡ್ತಾರೆ ಊಟ ತಿಂಡಿ ಸಿಸ್ಟಮೆಟಿಕ್ ಆಗಿ ಕೊಡಬೇಕು ಅದರಲ್ಲಿ ಅವರು ಅವರು ಡಿಸ್ಟರ್ಬ್ ಮಾಡಿರ್ತಾರೆ ಉಗುಳುದಿರ್ಬೋದು ಇನ್ನೇನು ಮಾಡೋದಿರು ಏನು ಮಾಡ್ತಾರೆ ಗೊತ್ತಿಲ್ಲ ಏನಾದರೂ ಮಾಡಿ ಡಿಸ್ಟರ್ಬೆನ್ಸ್ ಮಾಡಿ ಕಸ್ಟಮರ್ಗೆ ಕೊಡ್ತಾರಪ್ಪ ಇಂಥ ಒಂದು ಪರಿಸ್ಥಿತಿ ಈಗಿನ ಮಟ್ಟದಲ್ಲಿ ನಡೀತಾ ಉಂಟು ಇನ್ನು ಬರುವ ವರ್ಷ ರಾಹು ಚೇಂಜ್ ಆಗುತ್ತೆ ಆಗ ವಿಷಯ ಬೇರೆ ಇರ್ತದೆ ಓಕೆ ಆಗ ಈ ವಿಷಯ ಬೇರೆ ವಿಷಯ ಬರಲಿಕ್ಕೆ ಸ್ಟಾರ್ಟ್ ಓಕೆ ಅದರ ಜೊತೆಗೆ ಆ ಕೇತು ಏನು ಮಾಡ್ತಾನೆ ಕೇತುವೀಗ ಕುಜನ್ ಜೊತೆ ಸೇರ್ಕೊಂಡಿದ್ದಾನೆ ಅದು ವೃಶ್ಚಿಕ ರಾಶಿಯಲ್ಲಿದ್ದಾನೆ ಓಕೆ ಅದಕ್ಕೋಸ್ಕರ ಕೇತುವಿಗೆ ನಾನು ಮೊನ್ನೆ ಪ್ರಿಡಿಕ್ಟ್ ಮಾಡಿದೆ ಯಾರಾದರೂ ಹೆಂಗಸರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದನ್ನು ಜಾಗೃತೆ ಮಾಡಿ ಅಂತ ಓಕೆ ನಮ್ಮ ಯಾರು ನಮ್ಮ ಸೇನಾಧಿಕಾರಿ ಅವರು ತೀರ್ಕೊಂಡ್ಬಿಟ್ರು ಪತ್ನಿ ಸಮೇತ ಹೋಗುವಾಗ ಆ್ಯಕ್ಚುಲಿ ಪತ್ನಿ ಜೊತೆ ಹೋಗಿರೋದು ನನ್ನ ಲೆಕ್ಕದಲ್ಲಿ ದೊಡ್ಡ ಸಮಸ್ಯೆ ಪತ್ನಿ ಜೊತೆ ಹೋಗಿಲ್ಲ ಅಂದರೆ ಅದು ಏನೂ ಆಗ್ತಾ ಇರಲಿಲ್ಲ ರೈಟ್ ತಾನೇ ಯಾಕಂದರೆ ಇಲ್ಲಿ ಹೆಂಗಸರಿಗೆ ತೊಂದರೆ ಬರುವುದಿತ್ತು ಅದಕ್ಕೋಸ್ಕರ ಆ ಒಂದು ಹೆಲಿಕಾಪ್ಟರ್ ಪತನ ಆಗಿರುವಂಥದ್ದು ಓಕೆನಾ ಅದರ ಹಿಂದೆ ಅದು ಬರ್ಬೋದು ಮತ್ತು ಅದರ ಬಗ್ಗೆ ನೋಡಲಿಕ್ಕೆ ಹೋಗಲಿಲ್ಲ ವಿಷಯ ಬೇರೆ ಬಟ್ ಕೇತು ಮತ್ತು ಕುಜ ಸೇರ್ಕೊಂಡಾಗ ಬಹಳ ದೊಡ್ಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾರೆ ಅವ್ರು ಬಿಡುವುದಿಲ್ಲ ಕೇತು ಅಂದರೆ ಇನ್ನು ಕೇತು ಅಂದರೆ ವಿಶೇಷ ಈ ಜರ್ಮ್ಸ್ ಇರ್ತದಲ್ವ ಕಣ್ಣಿಗೆ ಕಾಣ ಅದೆಲ್ಲವೂ ಕೂಡ ಕೇತುವೆ ಕುಜ ಬಂದಾಗ ಏನಾಗುತ್ತೆ ಕುಜ ಬಂದೇ ಸಿಟ್ಟು ಕುಜನ ಎಕ್ಸ್ಟೆನ್ಷನ್ ಪಾರ್ಟ್ ಕೇತು ಅದಕ್ಕೋಸ್ಕರ ಧ್ವಂಸ ಮಾಡುವಂಥದ್ದು ಎಲ್ಲವೂ ಕೂಡ ಅದ್ರ ಮುಖಾಂತರ ಬರುವಂಥದ್ದು ಆರ್ಮಿ ಕಮಾಂಡರ್ ಕೂಡ ಕುಜನಿಗೆ ಕೆಲಸ ಅಂತೂ ಮಾಡಿ ಮಾಡಿದೆ ಓಕೆನಾ ಬಟ್ ಅಲ್ಲಿ ಅಲ್ಲಿ ನಾನು ಆರ್ಮಿ ಕಮಾಂಡರ್ ಅಂತ ಯಾಕೆ ಹೇಳಿಲ್ಲ ಯಾಕೆಂದರೆ ಅಲ್ಲಿ ಸೂರ್ಯ ಇದ್ದಾನೆ ಅಲ್ಲಿ ಬುಧ ಇದ್ದ ಸೂರ್ಯ ಇದ್ದ ಸೂರ್ಯ ಇರುವಾಗ ಕಂಟ್ರೋಲ್ ಮಾಡ್ತಾನೆ ಅದನ್ನು ರೈಟ್ ತಾನೆ ಬಟ್ ಇಲ್ಲಿ ಏನಾಯಿತು ಕರ್ಕೊಂಡು ಹೋಗಿರೋ ಮುಖಾಂತರ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಓಕೆನಾ ಇದೊಂದು ವಿಷಯ ಅಂತ ಹೇಳ್ತೀನಿ ಓಕೆ ಇನ್ನೇನಾಗುತ್ತೆ ನೋಡಿ ಇನ್ನೇನಾಗದೆ ನಿಮಗೆ ಜಸ್ಟ್ ಹೇಳಿಕೊಡ್ತೀನಿ ಇನ್ನೇ ಈಗ ಸೂರ್ಯ ಮಹಾರಾಜ ಈಗ ಇವತ್ತು ಬುಧ ಚೇಂಜ್ ಆಗಿರ್ತಾನೆ ಇನ್ನು ಸೂರ್ಯ ಏನು ಮಾಡ್ತಾನೆ ಸೂರ್ಯ ಈಗ ಹದಿನೈದು ಹದಿನಾರೇ ತಾರೀಕು ಸೂರ್ಯ ಚೇಂಜ್ ಆಗ್ತದೆ ಸೂರ್ಯ ಚೇಂಜ್ ಆಗಿ ಧನು ರಾಶಿಗೆ ಬರ್ತಾನೆ ಸೊ ಧನು ರಾಶಿಗೆ ಸೂರ್ಯ ಬಂದಾಗ ಎರಡು ಸಾವಿರದ ಈಗ ಓಕೆ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹದಿನೈದು ತಾರೀಕಿನ ಒಳಗೆ ಓಕೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ನಿಂದ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಹದಿನೈದು ತಾರೀಕಿನ ಒಳಗೆ ಯಾರಾದರೂ ರಾಜಕಾರಣಿಗೆ ತೊಂದರೆ ಕ್ರಿಯೇಟ್ ಆಗುತ್ತೆ ರೈಟಾ ಯಾರಾದರೂ ರಾಜಕಾರಣಿ ಇದ್ದರೆ ದೊಡ್ಡ ಮಟ್ಟದಲ್ಲಿ ಆಗಿ ಮೇ ಬಿ ಅವರ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಅಥವಾ ಏನಾದರೂ ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗ್ಬೋದು ಅದು ಸುದ್ದಿ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಅಥವಾ ಸರ್ಕಾರಿ ವಲಯದಲ್ಲಿ ಅಂಥ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗ್ಬೋದು ಅಥವಾ ಸರ್ಕಾರಿ ನೌಕರರಿಗೆ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಸರ್ಕಾರಿ ವಲಯ ಸರ್ಕಾರ ನೋವು ಇದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಯುದ್ಧನೇ ಮಾಡಬೇಕಾದಂಥ ಅನಿವಾರ್ಯತೆ ಬರ್ಬೋದು ಅಂತ ಹೇಳ್ತೇನೆ ರೈಟಾ ಸೊ ಇದನ್ನು ಗಮನಿಸಿ ನಿಮಗೆ ಗೊತ್ತಾಗುತ್ತೆ ಹೌದಾ ಅಲ್ವಾ ಅಂತ ಗೊತ್ತಾಗುತ್ತೆ ಕ್ಲಿಯರ್ ಆಗುತ್ತೆ ನಿಮಗೆ ರೈಟ್ ಓಕೆ ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆಗ ಈಗ ರಾಹು ಬಗ್ಗೆ ಬಂದ ಓಕೆ ರಾಹುವನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೊಂಡೆ ನಾನು ಒಂದು ಹೇಳಿದೆ ಡಸ್ಟ್ಬಿನ್ ಮಾಡ್ಕೊಳ್ತೀರಾ ನಿಮ್ಮನ್ನು ನೀವೇ ಅಂತ ರೈಟ್ ನಿಮ್ಮನ್ನು ಡಸ್ಟ್ಬಿನ್ ಮಾಡ್ಕೊಳ್ತೀರ ಅಂತ ಪರಿಸ್ಥಿತಿ ಓಕೆ ಸೊ ಯಾವಾಗ ನೀವೊಂದು ಆಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳೋಣ ಓಕೆ ನೀವು ಒಂದು ಹಣಕಾಸಿನ ವ್ಯವಹಾರ ಮಾಡ್ತಾ ಇದ್ದೀರಿ ಆಗಿ ಏನು ತೊಂದರೆ ಇಲ್ಲ ಎಲ್ಲ ನಡೀತಾಂಟು ಓಕೆ ಯಾರೋ ಬಂದರೂ ನಿಮ್ಮ ಹತ್ರ ಸಾಲ ಕೇಳಿದರೂ ಅಲ್ಲಿ ನೀವು ಚೆಕ್ಕು ಕೂಡ ತಗೊಂಡಿಲ್ಲ ಬರೆದು ಕೂಡ ಕೊಟ್ಟಿಲ್ಲ ಬಟ್ ನೀವು ಸಾಲವನ್ನು ನಂಬಿಕೆ ಮೇಲೆ ಕೊಟ್ಟುಬಿಟ್ರಿ ಓಕೆನಾ ಈಗ ರಾಹು ಎಂಟ್ರಿ ಆದ ಓಕೆ ರಾಹು ಎಂಟ್ರಿ ಆದ ಈಗ ಹೋದವ ಹೋಗಿಬಿಟ್ಟ ಹಣನೂ ಇಲ್ಲ ಅವನೂ ಇಲ್ಲ ರಾಹು ಎಂಟ್ರಿ ಆಗಿಬಿಟ್ಟ ರಾಹು ಒಮ್ಮೆ ಎಂಟ್ರಿ ಆದರೆ ಸಾಕು ಯಾಕೆ ಯಾಕೆ ಸಿಸ್ಟಮೆಟಿಕ್ ಆಗಿ ನಡೀತಾ ಇತ್ತು ನೀವು ರಾಹುವನ್ನು ಯಾಕೆ ಎಂಟ್ರಿ ಮಾಡಿದ್ದು ನೀವು ರಾಹುವನ್ನು ಎಂಟ್ರಿ ಮಾಡಿದ ತಕ್ಷಣ ರಾಹುಗೆ ಎಲ್ಲವನ್ನು ಕೂಡ ಡೆಸ್ಟ್ರಕ್ಷನ್ ಡೆಸ್ಟ್ರಕ್ಷನ್ ಮಾಡ್ತಾನೆ ಎಲ್ಲವನ್ನು ಕೂಡ ಚಲ್ಲಂಬಿಲಿ ಮಾಡಿಬಿಡ್ತಾ ಏನು ಮಾಡೋ ಈಗ ಅವನೊಂದು ಹೋದ ಮತ್ತೊಬ್ಬರು ಹೋಗಿಬಿಟ್ರು ಇನ್ನೊಬ್ರು ಹೋಗ್ಬಿಟ್ರು ಮಗದೊಬ್ಬರು ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಯಾರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡದ್ದು ನಾವೇ ಯಾಕೆ ಮಾಡಿದ್ದು ಯಾಕಂದರೆ ಏನು ಸಿಸ್ಟಮೆಟಿಕಾಗಿ ಹೋಗಬೇಕು ಅದರಲ್ಲಿ ನಾವು ರಾಹುವನ್ನು ಎಂಟ್ರಿ ಮಾಡಿ ಆಯಿತು ರೈಟ್ ತಾನೇ ಸೊ ಇದು ಪ್ರಾಬ್ಲಮ್ ಆಯಿತು ಈಗ ಓಕೆ ಅದೇ ರೀತಿ ಮನೆಯಲ್ಲಿ ಕೂಡ ಮನೆಯಲ್ಲಿ ಏನೋ ರಿಚುವಲನ್ನು ಫಾಲೋ ಮಾಡ್ತಾ ಇದ್ದೀರಾ ದೇವರಿಗೆ ಸಂಬಂಧಪಟ್ಟಂತೆ ದೈವಕ್ಕೆ ಸಮ ಏನು ಅದನ್ನು ಯಾವುದೇ ಕಾರಣಕ್ಕೂ ಬಿಡುವ ಇಲ್ಲ ನೀವು ರೈಟ್ ಅದನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಅದನ್ನು ಅದನ್ನು ಕಂಟಿನ್ಯೂ ಮಾಡಿ ತುಂಬ ಚೆನ್ನಾಗಿರುತ್ತೆ ಕೆಲವರು ಏನು ಮಾಡ್ತಾರೆ ದೈವ ದೇವರಿಗೆ ಆಗುವಾಗ ನಮ್ಮ ನಮ್ಮ ತುಳುನಾಡಿನಲ್ಲಿ ವಿಶೇಷ ರೀತಿಯಲ್ಲಿ ಸೊ ಓಕೆ ಅವ್ರು ಹೋಗ್ತಾರೆ ಆ ವಿಶೇಷ ರೀತಿ ಏನು ಮಾಡ್ತಾರೆ ಅಂದರೆ ಅಲ್ಲಿ ಹೋಗಿ ಜಗಳ ಮಾಡ್ತಾರೆ ಅಥವಾ ಅಲ್ಲಿಗೆ ಹೋಗುವುದೇ ಇಲ್ಲ ಅಥವಾ ಅಲ್ಲಿ ಹಣ ಏನು ಕೊಡ್ಲಿಕ್ಕೆ ಅದನ್ನು ಕೊಡೋದಿಲ್ಲ ಓಕೆ ಅಲ್ಲಿ ಜಗಳ ಮಾಡೋದಾಯಿತು ಅದಾಯಿತು ಇದಾಯಿತು ಇದೇ ಆಯಿತು ಓಕೆ ಸೊ ಏನೋ ಮಾಡಿಬಿಟ್ರು ಈಗೇನಾಯಿತು ಎಲ್ಲೊಂದು ಕಡೆ ಗುರು ಹಿರಿಯರು ನಿಮಗೆ ಜತನದಿಂದ ಕಾಪಾಡಿಕೊಂಡು ಆ ದೈವವನ್ನು ಅನುಷ್ಠಾನ ಮಾಡಿ ಅದಕ್ಕೆ ಪೂಜೆ ಪುರಸ್ಕಾರ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸಿಸ್ಟಮೆಟಿಕಲಿ ನೀವು ಹೋಗಿ ಅಪ್ಸ್ಟಕಲ್ಸ್ ಕ್ರಿಯೇಟ್ ಮಾಡಿದರೆ ಈಗ ಈಗ ನಿಮ್ಮ ಜಾತಕದ್ದು ಗುರು ಕೆಟ್ಟೋಗಿಬಿಟ್ಟ ಗುರು ಜೊತೆಗೆ ರಾಹು ಬಂದುಬಿಟ್ಟ ಈಗ ಏನಿಸ್ಕೊಳ್ಳಿ ನಿಮಗೆ ಗ್ರೋತೆ ಬರಲ್ಲ ನಿಮಗೆ ನಿಮಗೆ ಏನು ಅಭಿವೃದ್ಧಿನೇ ಆಗಲ್ಲ ನಿಮ್ಮ ಗಂಡು ಮಗು ಏನು ನೋಡೋದು ಪ್ರಾಬ್ಲಮ್ ಅನುಭವಿಸ್ತದೆ ಏನು ಮಾಡ್ತೀರಾ ಈಗ ಅರ್ಥ ಆಗುತ್ತೆ ನಿಮಗೆ ಸೊ ಯಾಕೆ ಅರ್ಥ ಆಗಲ್ಲ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಮತ್ತೆ ಹೋಗಿ ಹತ್ರ ಕೇಳೋದಲ್ಲ ಅಲ್ವಾ ಜ್ಯೋತಿಷ್ಯರು ಕೇಳೋದಲ್ಲ ನನಗೆ ಇಂಥ ಸಮಸ್ಯೆ ಉಂಟು ನನಗೆ ಏ ನಾಗದೋಷ ಉಂಟು ನಾಗದೋಷ ಉಂಟು ಓಕೆ ಅಲ್ಲೇ ಹೋಗಿ ಸರ್ಪ ಸಂಸ್ಕಾರ ಮಾಡಿ ಅದು ಮಾಡಿ ಇದು ಮಾಡಿ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಡಿಸ್ಟರ್ಬೆನ್ಸನ್ನು ಮಾಡಬಾರ್ದಿತ್ತು ತಾನೇ ನೀವು ಯಾಕೆ ಮಾಡ್ಲಿಕ್ಕೆ ಹೋದದು ರೈಟಾ ನಿಮ್ಗೆ ಯಾರಾದರೂ ಹೇಳಿದ್ರೆ ಮಾಡಲಿಕ್ಕೆ ಅದು ಏನು ನಡೀತಾ ಉಂಡು ನಡೀತಾಂಡು ನಿಮ್ಗೆ ಏನು ಹೇಳಿದ್ದಾರೆ ಹಣ ಕೊಡಲಿಕ್ಕೆ ಹೇಳಿದ್ದಾರೆ ಸೇವೆ ಮಾಡಲಿಕ್ಕೆ ಹೇಳಿದೆ ನೀವು ಮಾಡಿ ಅಷ್ಟೇ ನಿಮಗೆ ಆಗಲಿಲ್ಲ ಸುಮ್ಮನೆ ಇದ್ದುಬಿಡಿ ಬಿಡಿ ಡಿಸ್ಟರ್ಬೆನ್ಸ್ ಮಾಡಿಬಿಡಿ ರೈಟ್ ತಾನೆ ಸೊ ಪ್ರಾಬ್ಲಮ್ ಆಯ್ತು ಈಗ ಅಲ್ವಾ ಏನು ಮಾಡ್ತೀರಾ ಅರ್ಥ ಆಗೋದ್ರೆ ನಿಮಗೆ ಇದು ಟೆಕ್ನಿಕ ಟೆಕ್ನಿಕ್ಗಳನ್ನು ಇದು ಟೆಕ್ನಿಕಲ್ಗಳನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರ ತುಂಬ ಚೆನ್ನಾಗಿರುತ್ತೆ ಓಕೆ ಈಗ ಒಂದು ಕರೆಯನ್ನು ನಾವು ಸ್ವೀಕಾರ ಮಾಡಿ ಆನಂತರ ರಾಹುವನ್ನು ಹೇಗೆ ಕಂಟ್ರೋಲ್ ಮಾಡಿಕೊಳ್ಬೇಕು ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ ರಾಹು ಹೇಗೆ ಕಂಟ್ರೋಲ್ ಆಗ್ತಾನೆ ದೇವರಾಣಿಗೆ ಹೇಳ್ತೇನೆ ನಾನು ಯಾವಾಗ ರಾಹುವನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತೀರಾ ರಾಹು ಯಾವಾಗ ಕೂಲಾಗಿರ್ತಾನೆ ಲೈಫಲ್ಲಿ ಆಗುವಂತಹ ರಿಸಲ್ಟ್ ಉಂಟಲ್ಲ ಅಮೇಸಿಂಗ್ ಆಗಿರ್ತದೆ ನೀವು ನೀವು ಯೋಚನೆ ಮಾಡಿದ ರೀತಿಯಲ್ಲಿ ರಾಹು ನಿಮಗೆ ತಂದು ಕೊಡ್ತಾನೆ ಬಟ್ ಆತ ಕೂಲ್ ಕೂಲಾಗಿರ್ಬೋದು ಆತನಿಗೆ ಯಾರು ಡಿಸ್ಟರ್ಬೆನ್ಸ್ ಮಾಡಬಾರ್ದು ಹೇಗೆ ಅಮೃತ ಕುಡಿಲಿಕ್ಕೆ ಕೂತಾಗ ಇಲ್ಲಿ ಚಂದ್ರ ಇದು ವಿಷ್ಣುವಿನ ಚಕ್ರದಿಂದ ಡಿಸ್ಟರ್ಬೆನ್ಸ್ ಆಯಿತಾ ಅದನಿಗೆ ಅದಕ್ಕೋಸ್ಕರ ವಿಷ್ಣುವಿನ ಚಕ್ರ ಅಂದ್ರೇನು ಅದು ಕುಜ ಓಕೆ ಆ ಕುಜ ಹರಿತವಾದ ಹರಿತವಾದ ಕುಜ ಹಾಗಾದ್ರೆ ಕುಜನಿಂದ ಬಹಳ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಅದಕ್ಕೋಸ್ಕರ ರಾಹು ಚೆನ್ನಾಗಿರ್ಬೇಕಾದ್ರೆ ಕೋಪ ಅಲ್ಲಿ ಇರಬೇಕು ನಿಮಗೆ ಕೋಪ ಕಂಟ್ರೋಲ್ ಇಲ್ಲದಾಗ ರಾಹು ಕೂಡ ಕಂಟ್ರೋಲ್ ಇರುತ್ತೆ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೋದು ನಮ್ಮಿಂದ ಏನು ಸಾಧ್ಯತೆ ಉಂಟು ಮಾಡಿಕೊಳ್ಳಿ ಖಂಡಿತ ಹೇಳ್ಕೊಡ್ತೀನಪ್ಪ ಒಂದು ವಿಷಯ ಉಂಟು ಏನು ಗೊತ್ತಾ ಈಗ ಹೊರಗಿನ ವ್ಯಕ್ತಿಗಳು ಏನಾದರೂ ತೊಂದರೆ ಕೊಡ್ತಾ ಇದ್ದಾರೆ ಅಂದಾಗ ನಾವು ಸ್ವಲ್ಪ ಹಗ್ಗ ತಗೊಳ್ಬೇಕಾಗುತ್ತೆ ಓಕೆ ಏನು ಹಗ್ಗ ತಗೊಳ್ಬೇಕು ಯಾವ ಹಗ್ಗ ತಗೊಳ್ಬೇಕು ಹೇಗೆ ತಗೊಳ್ಬೇಕು ಅದ್ರ ಬಗ್ಗೆ ಮಾತಾಡ್ತೀನಿ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಓಕೆ ಸೊ ಅವ್ರು ಯಾವುದು ಲೋಕದಲ್ಲಿ ಇದ್ದಾರೆ ಇರಲಿ ಬಿಡಿ ಸೊ ಓಕೆ ಈಗ ರಾಹುವನ್ನು ಕಂಟ್ರೋಲ್ ಮಾಡೋದು ಅದರ ಬಗ್ಗೆ ಹೇಳಿಕೊಡ್ತಾರೆ ಮತ್ತೆ ನಿಮಗೆ ಇದು ಯಾವುದು ನಮ್ಮ ನಂಬರ್ಸ್ಗಳ ಬಗ್ಗೆ ಮಾತಾಡ್ತೇನೆ ಓಕೆ ಯಾವುದು ಇವತ್ತು ಸ್ಪಿರಿಚುವಲ್ ಸ್ಪಿರಿಚುವಲ್ ಆಗಿ ಯಾವ ಇದೆ ಸ್ವಿಚ್ ವರ್ಡ್ ಯಾವ್ದಿದೆ ಅದನ್ನು ಹೇಳ್ಕೊಡ್ತೇನೆ ನಿಮಗೆ ಸೊ ರಾಹುನ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಿಮ್ಗೆ ಒಂದು ಸಣ್ಣ ಟೆಕ್ನಿಕ್ ಹೇಳ್ಕೊಡ್ತೇನೆ ಇದನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಚೆನ್ನಾಗಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಯಾರೋ ವ್ಯಕ್ತಿ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ ಯಾರು ತುಂಬ ತೊಂದರೆ ಇದ್ದಾನೆ ಓಕೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ತುಂಬ ಕಿರಿಕ್ ನೀವೇನು ತಪ್ಪೇ ಮಾಡಿಲ್ಲ ಬರೇ ಇರಿಟೇಷನ್ ಇದ್ದಾನೆ ಹೊರಗಡೆಯಿಂದ ಏನು ಮಾಡಿದೆ ಸೊ ಇದು ಯಾರು ಇದು ರಾಹು ಓಕೆ ನಿಮ್ಮ ಜಾತ ನಿಮ್ಮ ಜಾತದ ರಾಹು ಎಲ್ಲೊಂದು ಕಡೆ ಎದ್ದು ಬಿಟ್ಟಿದ್ದಾನೆ ಈಗ ಅದಕ್ಕೋಸ್ಕರ ಏನಾಗಿದೆ ಆ ವ್ಯಕ್ತಿಯಿಂದ ತೊಂದರೆ ಕ್ರಿಯೇಟ್ ಉಂಟು ವಿಶೇಷವಾಗಿ ತೊಂದರೆ ಕ್ರಿಯೇಟ್ ಆಗ್ತಾ ಓಕೆನಾ ಇದು ತೊಂದರೆ ಕೇಟ್ ಆದಾಗ ಮಾತ್ರ ನೀವು ಮಾಡಬೇಕೆ ಹೊರತು ಬಾಕಿ ವಿಚಾರದಲ್ಲಿ ಮಾಡುವ ಹಾಗಿಲ್ಲ ಓಕೆ ಆ ವ್ಯಕ್ತಿ ತೊಂದರೆ ಕೊಡ್ತಾ ಇದ್ದಾನೆ ಏನು ಮಾಡೋ ಗೊತ್ತಾಗೋದಿಲ್ಲ ಕಂಟ್ರೋಲ್ ಆಗ್ತಾ ಇಲ್ಲ ಅಲ್ವಾ ಎಷ್ಟೇ ಪ್ರಾರ್ಥನೆ ಮಾಡಿದ್ರೂ ಆಗೋದಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೂ ಆಗೋದಿಲ್ಲ ಬಹಳ ಬಹಳ ತೊಂದರೆ ನನ್ನ ಬಗ್ಗೆ ಏನೇನೋ ಹೇಳ್ಕೊಂಡು ತಿರುಗ್ತಾ ಇರ್ತಾನೆ ಅಥವಾ ಏನೇ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾನೆ ನನಗೆ ಧಮಕಿ ಆಗ್ತಾ ಇದ್ದಾನೆ ಈ ರೀತಿ ಎಲ್ಲ ನಿಮಗೆ ಒಂದು ಬಂತು ಅಂದಾಗ ಎಣಿಸಿಕೊಳ್ಳಿ ಅದು ರಾಹುವಿನ ರಿಲೇಟೆಡ್ ರಾಹು ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗಿದ್ದಾನ ರಾಹುವನ್ನು ಡಿಸ್ಟರ್ಬೆನ್ಸ್ ಮಾಡ್ಕೊಂಡಿದ್ದೀರಾ ಅದು ಪ್ರಾಬ್ಲಮ್ ಆಯ್ತು ಅದಕ್ಕೋಸ್ಕರ ಏನು ಮಾಡಬೇಕು ಹಗ್ಗ ತಗೊಳ್ಬೇಕು ರೈಟ್ ತಾನೇ ಒಂದು ಹಗ್ಗ ಈಗ ಮಾರ್ಕೆಟಿಗೆ ಹೋಗಿ ಒಂದು ಹಗ್ಗ ತಗೊಳ್ಳಿ ಎಷ್ಟು ಅಲ್ವಾ ಅಲ್ ತಪ್ಪು ತಿಳ್ಕೊಳ್ಬಿಡಿ ಹಗ್ಗ ತೆಗೆದು ಹಗ್ಗ ಒಂದು ಉದ್ದದ ಇಷ್ಟು ಉದ್ದದ ಒಂದು ಹಗ್ಗ ತಗೊಳ್ಳಿ ಓಕೆ ಅದು ಕೂಡ ಹೇಗಿರಬೇಕು ಈ ಬಾವಿಗೆ ಹಾಕ್ತಾರ ಅಂಥ ಹಗ್ಗ ಒಂದು ಇಷ್ಟು ಉದ್ದ ಸಾಕು ನಿಮಗೆ ಬಾವಿಗೆ ಹಾಕುವಂಥ ಹಗ್ಗ ಆ ಹಗ್ಗ ತಗೊಳ್ಳಿ ನೀವು ತಗೊಂಡು ಬನ್ನಿ ಮನೆಗೆ ಓಕೆ ಮನೆಗೆ ಬಂದು ಆ ಬೇಕಾದರೆ ಮಂಗಳವಾರ ದಿವಸ ಆರಿಸಿಕೊಳ್ಳಿ ಅದಕ್ಕೆ ಬೇಕಾಗಿ ನೀವೇನು ಮಾಡಬೇಕು ಮನೆಯಿಂದ ಹೊರಗಡೆ ಮನೆಯಿಂದ ಹೊರಗಡೆ ಸ್ವಲ್ಪ ಪೆಟ್ರೋಲ್ ತೆಗೆದುಕೊಂಡು ಬನ್ನಿ ಆ ಹಗ್ಗಕ್ಕೆ ಪೆಟ್ರೋಲನ್ನು ಸುರಿದು ಬಿಡಿ ಆ ಹಗ್ಗ ಆ ಹಗ್ಗಕ್ಕೆ ಪೆಟ್ರೋಲನ್ನು ಸುರಿದುಬಿಡಿ ಇದು ಹಗ್ಗ ಅಂತ ಆಟಾಗ ಪೆಟ್ರೋಲನ್ನು ಅದಕ್ಕೆ ಸುರಿದುಬಿಡಿ ಆನಂತರ ಅದಕ್ಕೆ ಕಡ್ಡಿಗಿರಿ ಅದನ್ನು ಭಸ್ಮ ಮಾಡಿಬಿಡಿ ರೈಟ್ ತಾನೆ ಆ ಭಸ್ಮವನ್ನೆಲ್ಲ ದೂರ ಬಿಸಾಡಿ ಅದು ನೀರಲ್ಲಿ ಪ್ರವಾಹ ಮಾಡಿ ಓಕೆನಾ ಸೊ ಇದು ಮಾಡಿದ ನಂತರ ನೋಡಿ ನಿಮ್ಮ ಯಾರೆಲ್ಲ ಕಿರಿಗಿರಿ ಮಾಡ್ತಾ ಇದ್ದರೂ ಅದು ಬಂದಾಗುತ್ತೆ ಟೋಟಲ್ ಓಕೆನಾ ಯಾವುದು ಕೂಡ ಕಿರಿಗಿರಿನರಲ್ಲ ಇರಿಟೇಷನ್ ಇರಲ್ಲ ಏನಿರಲ್ಲ ಕ್ಲಿಯರ್ ಆಯ್ತು ಈಗ ಓಕೆನಾ ರಾಹುವಿನ ನೆಗೆಟಿವಿಟಿ ಕಡಿಮೆ ಆಯ್ತು ಈಗ ಡೌನ್ ಆಗಲಿ ಸ್ಟಾರ್ಟ್ ಓಕೆನಾ ಇದೊಂದು ಟೆಕ್ನಿಕ್ ಇದು ಯಾವಾಗ ಉಪಯೋಗ ಮಾಡಬೇಕು ನಿಮಗೆ ತುಂಬ ಯಾರಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ನನಗೆ ಸಹಿಸಲಿಕ್ಕೆ ಆಗೋದಿಲ್ಲ ಅಂಥ ಮೂಮೆಂಟಲ್ಲಿ ಮಾತ್ರ ಒಂದು ವೇಳೆ ನಿಮಗೆ ಪ್ರಾಬ್ಲಮೇ ಇಲ್ಲ ಸುಮ್ಮ ಸುಮ್ಮನೆ ಯಾರಿಗೂ ಬೇಕಾಗಿ ಪಕ್ಕದ ಮನೆ ಅಂಕಲೇ ಸರಿ ಇಲ್ಲಪ್ಪ ಅವರಿಗೆ ಬೇಕಾಗಿ ಮಾಡ್ತೇನೆ ಅಂದರೆ ಡೆಫಿನೆಟ್ ಆಗ ಅದು ಆಗಲ್ಲ ಯಾಕಂದರೆ ಅವ್ರು ತೊಂದರೆನೇ ಮಾಡಿ ಅಂದಾಗ ರಾಹು ಎದ್ದಿಲ್ಲ ಅಂತ ಇದು ಇದನ್ನ ಮಾಡಿದ್ರೆ ರಾಹು ಕೆಟ್ಟೋಗ್ತಾನೆ ಮತ್ತೆ ರೈಟ್ ತೊಂದರೆ ಇಲ್ಲದಾಗ ಇದೊಂದು ಟೆಕ್ನಿಕ್ ಅಂದರೆ ಎರಡನೇ ಟೆಕ್ನಿಕ್ ಏನಿರ್ತದೆ ರಾಹುವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನಾಗದೋಷವನ್ನು ನಿವಾರಣೆ ಮಾಡಲಿಕ್ಕೆ ಸಮುದ್ರದ ಹತ್ತಿರ ಹೋಗಿ ತಿರುಗಾಡಬೇಕಾಗಿದೆ ಸಮುದ್ರ ಓಕೆನಾ ಯಾಕಂದ್ರೆ ರಾಹು ಏನು ಮಾಡ್ತಾನೆ ಅಂದ್ರೆ ರಾಹುವನ್ನು ಚಂದ್ರ ಕಂಟ್ರೋಲ್ ಮಾಡ್ತಾನೆ ಯಾಕಂದ್ರೆ ರಾಹು ಏನು ರಾಹು ಅಂದ್ರೆ ವಿಶೇಷ ತಲಮಲಕ ತಲಮಲಕ ಅಂತ ಗೊತ್ತಾಗುತ್ತಾ ನಿಮ್ಮ ಸಮುದ್ರದ ಅಲೆಗಳೇನು ರಾಹು ಸಮುದ್ರದ ಅಲೆಗಳು ವಿಶೇಷದ ರಾಹು ಓಕೆನಾ ಅದು ರಾಹುಗೆ ಸಂಬಂಧ ಕೆಲಸ ಮಾಡಿದೆ ಯಾವಾಗ ಸಮುದ್ರದ ಅಲೆಗಳು ತಣ್ಣ ಆಗ್ಬಿಡ್ತವೆ ಸಮುದ್ರದ ಅಲೆಗಳು ತಣ್ಣಗಾಗಿಬಿಡ್ತವೆ ಸಮುದ್ರದ ಅಲೆಗಳು ಶಾಂತ ಆಗ್ಬಿಟ್ಟು ವೆ ಆಗ ನಿಮಗೆ ಸಮುದ್ರದ ಡೆಪ್ ಕಾಣಿಸುತ್ತಿದೆ ಅನ ಡೆಪ್ ಕಾಣಿಸಲ್ಲ ಯಾಕಂದ್ರೆ ಅಲ್ಲಿ ಒಂದು ತರ ಗರ್ಜನೆ ಆಗ್ತಾ ಇರ್ತದೆ ಅದಕ್ಕೋಸ್ಕರ ಅದು ರಾಹು ಎದ್ದು ಬಿಟ್ಟಿದ್ದಾನೆ ಅಂತ ರಾಹು ಎದ್ದು ಬಿಟ್ಟಿದ್ದಾನೆ ಗರ್ಜನೆ ಮಾಡ್ತಾ ಇದ್ದಾನೆ ನನಗೆ ದಾರಿ ಕಾಣಿಸ್ತಾ ಇಲ್ಲ ನಾನು ಹೇಗೆ ಹೋಗಬೇಕು ಅಂತ ಓಕೆ ಸೊ ಅದಕ್ಕೋಸ್ಕರ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಚಂದ್ರನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕು ಹಾಗಾದರೆ ನೀವೇನು ಮಾಡಬೇಕು ಸಮುದ್ರ ಬದಿಗೆ ಹೋಗಿ ಅಲ್ಲಿ ಎಲ್ಲೋ ಕೆಲವರೆಲ್ಲ ಸಮುದ್ರ ಸ್ನಾನ ಮಾಡ್ತಾರೆ ಒಳ್ಳೆಯ ಲಕ್ಷಣ ಸಮುದ್ರ ಸ್ನಾನ ಸಮುದ್ರ ಸ್ನಾನ ಮಾಡೋದು ಯಾಕೆ ಅದಕ್ಕೆ ರಾಹುವಿನ ನೆಗೆಟಿವಿಟಿನೇ ಕಡಿಮೆ ಮಾಡಲಿಕ್ಕೆ ಗಂಗಾ ಸ್ನಾನ ಮಾಡೋದು ಯಾಕೆ ರಾಹುವಿನ ನೆಗೆಟಿವಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಅರ್ಥ ಆಗುತ್ತೆ ನಿಮಗೆ ಯಾಕೆ ಅಂತ ಅಲ್ಲೋ ಪಾಪ ಅದು ಪಾ ನನ್ನ ಪಾಪ ಕರ್ಮ ಹೊರಟೋಗುತ್ತೆ ಅಂತ ಗಂಗಾ ಜಲದಲ್ಲಿ ಹೋಗಿ ನಾ ಸ್ನಾನ ಮಾಡೋದು ಮತ್ತು ಸಮುದ್ರದಲ್ಲಿ ಹೋಗಿ ಸ್ನಾನ ಮಾಡೋದು ರಾಹುವಿನ ಟೋಟಲಿ ನೆಗೆಟಿವಿಟಿ ಕಡಿಮೆ ಆಗುತ್ತೆ ಹಾಂ ನಿಮಗೆ ಸ್ನಾನ ಮಾಡಲಿಕ್ಕೆ ಆಗಲಿಲ್ಲ ಅದರ ಆದರೂ ಹೋಗಿ ನೀವು ಓಕೆ ಅದರ ಹತ್ತಿರ ಹೋಗಿ ದಯವಿಟ್ಟು ನಾನು ಹೇಳಿದೆ ಅಂತ ಸಮುದ್ರಕ್ಕೆ ಇಳಿಬೇಡಪ್ಪ ನಾಳೆ ಏನಾದರೂ ಹೆಚ್ಚು ಕಡಿಮೆ ಸುಮ್ಮನೆ ನನ್ನ ಮೇಲೆ ಬರ್ಬೋದು ಓಕೆನಾ ಸೊ ಅದಕ್ಕೆ ಅದನ್ನು ಜಾಗೃತೆ ಮಾಡಿ ಯಾರಾದರೂ ರಕ್ಷಕರು ಇದ್ದಾರೆ ಅಂದರೆ ನೀವು ಸಮುದ್ರ ಸ್ನಾನ ಮಾಡ್ಬೋದು ನಾನು ಬೇಡ ಅಂತ ಹೇಳಲ್ಲ ಅಥವಾ ದಡದಲ್ಲಿ ನಿಂತ್ಕೊಂಡು ಕೂಡ ಒಂದೆರಡು ಇದನ್ನು ಹೊಯ್ದುಕೊಳ್ಬೋದು ಬೇಡ ಅಂತ ಹೇಳಲ್ಲ ವಿಷಯ ಬೇರೆ ಬಟ್ ರಿಸ್ಕ್ ತಗೊಳ್ಳೋದು ಬೇಕಾಗಿಲ್ಲ ರೈಟ್ ತಾನೇ ಸೊ ಅಲ್ಲಿ ಹೋಗಿ ಬನ್ನಿ ಓಕೆ ಇದು ಒಂದು ಇದರ ಮುಖಾಂತರ ರಾಹು ಶಾಂತನಾಗ್ತಾನೆ ರಾಹು ಶಾಂತನಾದಾಗ ಆತನ ರಿಸಲ್ಟೇ ಬೇರೆ ಇರ್ತದೆ ಓಕೆನಾ ಇದೊಂದು ವಿಚಾರ ಆಯಿತು ಆನಂತರ ಏನು ಮಾಡಬೇಕು ಗೊತ್ತಾ ಅಲ್ಲಿ ಯಾರಾದರೂ ಪಾನಿಪುರಿ ಅವ್ರು ಇರ್ತಾರೆ ನೋಡಿ ಪಾನಿಪುರಿ ಅವರು ಸೊ ಪಾನಿಪುರಿಯನ್ನು ತಿನ್ನಲಿಕ್ಕೆ ಪ್ರಯತ್ನ ಮಾಡಿ ಪಾನಿಪುರಿ ಅಲ್ವಾ ಗೋಲ್ ಗೋಲು ಉಂಟು ಅದು ರಾಹು ರೈಟ ಪಾನಿಪುರಿ ತಿನ್ನಲಿಕ್ಕೆ ಪ್ರಯತ್ನ ಮಾಡಿ ಓಕೆ ಸೊ ಒಂದೆರಡು ಪಾನಿಪುರಿ ತಿನ್ನಿ ಓಕೆನಾ ರಾಹು ಶಾಂತ ಆಗಿಬಿಡ್ತಾನೆ ರಾಹು ಕೆ ಏನು ಮಾಡಲ್ಲ ಓಕೆ ಸೊ ಇದನ್ನು ಪ್ರತಿ ವಾರ ಫಾಲೋ ಮಾಡಿದಾಗ ರಾಹುನಿಂದ ಪ್ರಾಬ್ಲಮ್ ಬರೋದೇ ಇಲ್ಲಲ್ಲವೋ ರಾಹು ಶಾಂತನಾಗಿಬಿಡ್ತಾನಲ್ಲೋ ಏನು ಸಮಸ್ಯೆ ಇಲ್ಲಲ್ವ ಅರ್ಥ ಆಗುತ್ತೆ ನಿಮಗೆ ಸೊ ಇದು ಟೆಕ್ನಿಕ್ ಅಂತ ಹೇಳ್ತೇನೆ ಆನಂತರ ಇನ್ನೂ ಬೇಕಾದರೆ ಏನು ಮಾಡ್ಬೋದು ಗಂಗಾಜಲವನ್ನು ನೀವು ಇದರಲ್ಲಿ ತರಿಸ್ಕೊಳ್ಳಿ ಅಮೆಝಾನಲ್ಲಿ ಸಿಗುತ್ತೆ ಗಂಗಾಜಲ ಈಗ ಒರ್ಜಿನಲ್ ಎಲ್ಲ ನನಗಂತೂ ಗೊತ್ತಿಲ್ಲ ಅಥವಾ ಯಾರಾದರೂ ಹೋಗುವವರಿದ್ದರೆ ಕಾ ಎಲ್ಲಾದರೂ ಗಂಗ ತಟಕ್ಕೆ ಹೋಗುವವರಿದ್ದರೆ ದಯವಿಟ್ಟು ಅವರ ಹತ್ರ ಗಂಗಾಜಲವನ್ನು ತರಿಸ್ಕೊಳ್ಳಿ ಇಟ್ಕೊಳ್ಳಿ ಗಂಗಾಜಲ ಗಂಗಾಜಲ ಮನೆಯಲ್ಲಿರೋದು ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಶುಭದಾಯಕ ಅದರಲ್ಲಿ ಸ್ವಲ್ಪ ಸ್ವಲ್ಪ ಬೂಂದನ್ನು ಇದರಲ್ಲಿ ನೀವು ಸ್ನಾನ ಮಾಡುವಾಗ ಬಾಲ್ಡಿಗೆ ಅದರ ಮುಖಾಂತರ ಸ್ನಾನ ಮಾಡಿ ಅದರ ಮುಖಾಂತರ ಕೂಡ ರಾಹು ಏನು ಮಾಡ್ತಾನೆ ಕಂಟ್ರೋಲ್ ಆಗಲಿ ಸ್ಟಾರ್ಟ್ ಆಗ್ತಾನೆ ಓಕೆನಾ ಅದರಲ್ಲಿ ಅದ್ರ ಇದಾಯಿತು ಇನ್ನೊಂದು ಏನು ಮಾಡಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ಕೂ ಮುಖ ತೊಳೆಯದೆ ಕೂಡ ನೀವೇನು ಮಾಡಬೇಕು ಸ್ವಲ್ಪ ಬಿಸಿ ನೀರನ್ನು ಒಂದೆರಡು ಗ್ಲಾಸ್ ಬಿಸಿ ನೀರನ್ನು ಹೊಟ್ಟೆಗೆ ತಗೊಳ್ಳಿ ಈ ಪಾಟೇ ನೋಡಿ ಇದು ರಾಹುಗೆ ಸಂಬಂಧಪಟ್ಟಂತೆ ಈ ಪಾಟ್ ಕೂಡ ರಾಹುಗೆ ಸಂಬಂಧ ಈ ಪಾಟ್ ಕೂಡ ರಾಹುಗೆ ಸಂಬಂಧಪಟ್ಟ ಇರ್ತಾನೆ ಸೊ ಹೊಟ್ಟೆಗೆ ಯಾವಾಗ ನೀರನ್ನು ಹಾಕ್ತೀರಾ ಆ ಮೂಮೆಂಟಲ್ಲಿ ಕೂಡ ರಾಹು ಶಾಂತನಾಗಿ ಬಿಡ್ತಾನೆ ಓಕೆನಾ ಸೊ ಇದು ಟೆಕ್ನಿಕ್ ಅಂತೇಳಿ ಈ ಟೆಕ್ನಿಕನ್ನು ಫಾಲೋ ಮಾಡಿ ನೋಡಿ ರಾಹು ನಿಮ್ಗೆ ಯಾವುದೇ ತೊಂದರೆ ಕೊಡಲ್ಲಪ್ಪ ಡೆಫಿನೆಟ್ ಆಗಿ ಓಕೆನಾ ಸುಮ್ಮ ಸುಮ್ಮನೆ ಕೆಡಿಸ್ಕೊಳ್ಳಿ ಅಂತ ಹೋಗಬೇಡಿ ಅತಿಹಾಸೆಗಳು ಯಾಕಂದರೆ ರಾಹು ಅಂದ್ರೆ ಆಸೆ ಓಕೆನಾ ರಾಹು ಅಂದರೆ ವಿಷಯ ಆಸೆ ಆಸೆ ಹುಟ್ಟಿಸ್ತಾನ ಆತ ಇದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಅಂತ ರೈಟ್ ತಾನೆ ಸೊ ಅದಕ್ಕೋಸ್ಕರ ಆಸೆ ಇಟ್ಕೊಂಡಾಗ ರಾಹು ತೊಂದರೆ ಕೊಡ್ತಾನೆ ಒಂದು ವೇಳೆ ಆಸೆಯನ್ನು ಕಂಟ್ರೋಲ್ ಮಾಡಿಕೊಂಡಾಗ ಡೆಫಿನೆಟ್ ಆಗಿ ರಾಹು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ ರಾಹುನಿಂದ ಬರತಕ್ಕಂಥ ರಿಸಲ್ಟನ್ನು ಯಾವ ಪ್ಲಾನೆಟ್ಸ್ಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಮೇಝಿಂಗ್ ಆದಂಥ ರಿಸಲ್ಟನ್ನು ಕೊಟ್ಟು ಕೊಟ್ಟುಬಿಡ್ತಾನೆ ಅಷ್ಟೇ ಟೆಕ್ನಿಕಲ್ ನಾಲೆಜ್ ಇರ್ತದೆ ಅಷ್ಟೇ ಅವನಲ್ಲಿ ಮೈಂಡ್ ಇರ್ತದೆ ಹೇಗೆ ಹೋಗಬೇಕಂತ ಯಾಕಂದ್ರೆ ನಿಮ್ಮ ಫ್ಯೂಚರೇ ಪ್ಲಾನೆಟ್ ಫ್ಯೂಚರ್ ಪ್ಲಾನೆಟ್ ರಾಹು ರೈಟಾ ನಿಮ್ಮ ಫಾಸ್ಟ್ ಪ್ಲಾನೆಟ್ ಏನಾದರೂ ಕೂಡ ಕೇತು ಕೇತು ಏನು ಮಾಡ್ತಾನೆ ಎಲ್ಲವನ್ನು ಜಮಾ ಮಾಡಿ ಇಟ್ಕೊಂಡಿದೆ ರಾಹು ಏನು ಮಾಡ್ತಾನೆ ಎಲ್ಲವನ್ನು ಕೂಡ ಕೊಟ್ಟು ಬಿಡಿದೆ ಅದಕ್ಕೇ ರಾಹು ಎಲ್ಲಿರ್ತಾನೋ ಅಲ್ಲಿ ನಿಮಗೆ ಕೊಡಬೇಕು ಅಂತ ಇದೆ ರೈತನ ನೀವು ಕೊಡಬೇಕು ನೀವು ದಾನ ಮಾಡಬೇಕು ಏನೇ ಇದ್ದರೂ ಕೂಡ ಅದನ್ನು ಮಾಡಿದಾಗ ರಾಹು ಚೆನ್ನಾಗಿ ಕೆಲಸ ಮಾಡ್ತಾನೆ ನಿಮಗೆ ಖಂಡಿತ ತೊಂದರೆ ಕೊಡೋಲ್ಲ ಅದಕ್ಕೋಸ್ಕರ ರಾಹುವನ್ನು ಶಾಂತವಾಗಿ ಇಟ್ಕೊಳ್ಳೋದೇನುಂಟು ರಾಹುವನ್ನು ಬಹಳ ಸ್ಯಾಟಿಸ್ಫೈಡ್ ಆಗಿ ಇಟ್ಕೊಳ್ಳೋದೇನುಂಟು ರಾಹುವನ್ನು ಬಹಳ ಕೂಲಾಗಿ ಇಟ್ಕೊಳ್ಳೋದು ಇದು ಟೆಕ್ನಿಕ್ ಅಂದರೆ ಈ ಟೆಕ್ನಿಕನ್ನು ನೀವು ಫಾಲೋ ಮಾಡಿದಾಗ ರಾಹು ಶಾಂತನಾಗಿಬಿಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಶಾಂತನಾಗ್ತಾನೆ ರೈತಾನೆ ಓಕೆನಾ ಆಗ ನಿಮಗೆ ಯಾವುದೇ ತೊಂದರೆಗಳು ಕ್ರಿಯೇಟ್ ಆಗಲ್ಲ ಅಂತ ಹೇಳ್ತಾನೆ ಡೆಫಿನೆಟಾಗಿ ನಿಮಗೆ ನಾಗದೋಷ ಅದುಂಟು ಇದುಂಟು ಇದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಕಂತ ಅಂತ ಏನಿಲ್ಲ ಈಗ ನಿಮಗೆ ಯಾರು ಪುರೋಹಿತರು ಹೇಳಿದ್ದಾರೆ ಈಗ ಕುಜ ಮತ್ತು ರಾಹು ಸಂಧಿ ಇರುವಾಗ ನಾನು ಇದು ಏನು ಸರ್ಪ ಸಂಸ್ಕಾರ ಮಾಡಿ ಅಂತ ಹೇಳ್ತಾರೆ ಅಥವಾ ನಾಗನ ಮೇಲೆ ಅದು ರಾಹುವಿನ ಮೇಲೆ ಕುಜನ ದೃಷ್ಟಿಯಲ್ಲಿ ಸರ್ಪ ಸಂಸ್ಕಾರ ಮಾಡಿ ಅಂತ ವಿಷಯ ಬೇರೆ ಅದನ್ನೆಲ್ಲ ಮಾಡಿ ನೀವು ನಾನು ಬೇಡ ಅಂತ ಹೇಳಿ ರಾಹು ಮತ್ತು ಶನಿ ಸೇರಿಕೊಂಡು ಕೂಡ ಎಲ್ಲೊಂದು ಕಡೆ ರಾಹುಗೆ ಅಂದರೆ ನಾಗನಿಗೆ ತೊಂದರೆ ಮಾಡೋದು ತೀರಿ ಹೋಗಿ ತೀರ್ಕೊಂಡು ಬಿಟ್ಟಿದೆ ಸತ್ತೋಗಿಬಿಟ್ಟಿದೆ ಅಂತ ಒಂದು ಇಂಡಿಗೇಷನ್ ಇರುತ್ತೆ ರೈಟ್ ತಾನೇ ಸೊ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಓಕೆನಾ ಈಗ ಯಾರ್ದು ಜಾತಕ ನೋಡಿದಲ್ಲ ಇಲ್ಲಿ ಒಂದು ಮಗುವಿನ ಜಾತಕ ಅದರಲ್ಲಿ ಶನಿ ಮತ್ತೆ ರಾಹು ಒಟ್ಟು ಸೇರಿಕೊಂಡಿದ್ದಾರೆ ಅಲ್ವಾ ಅಂದರೆ ಶನಿ ಮತ್ತೆ ರಾಹು ಒಟ್ಟು ಸೇರಿಕೊಂಡಿದ್ದಾರೆ ಅದು ಲಾಭಸ್ಥಾನದಲ್ಲಿದ್ದಾರೆ ತುಲಾರಾಶಿಯಲ್ಲಿದ್ದಾರೆ ಇವರ ಹಿರಿಯರು ಹಿರಿಯರು ಟ್ರಾವೆಲಿಂಗ್ ಮಾಡುವಾಗ ನಾಗನಿಗೆ ತೊಂದರೆ ಮಾಡಿದ್ದಾರೆ ನಾಗ ಸತ್ತೋಗಿಬಿಟ್ಟಿದ್ದ ಅದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದಕ್ಕೆ ದಾನ ಮಾಡಲಿಕ್ಕೆ ಹೇಳಿದ್ದು ಓಕೆನಾ ದಾನ ಮಾಡಿ ನೀವು ಅಂತ ಓಕೆನಾ ಇಂಥ ಪರಿಸ್ಥಿತಿ ದಾನ ಮಾಡಿದಾಗ ಅದು ಒದಗುತ್ತೆ ಓಕೆನಾ ಈಗೇನು ಮಾಡೋಣ ನಾನು ನಿಮಗೆ ಸ್ವಿಚ್ ವಾರ್ಡನ್ನು ಹೇಳಿಕೊಡ್ತೇನೆ ಒಂದು ನಿಮಿಷದಲ್ಲಿ ಸ್ವಿಚ್ ವಾರ್ಡನ್ನು ಬರೆದುಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಅಸ್ತಮ ಇರ್ತದೆ ಅಸ್ತಮ ಅಸ್ತಮ ಗೊತ್ತಾಗುತ್ತಾ ಅಸ್ತಮ ಓಕೆ ಯಾರಿಗೆಲ್ಲ ಅಸ್ತಮ ಇರ್ತದೆ ಅವ್ರಿಗೆ ಯಾವ ವರ್ಡ್ಸನ್ನು ಬರಿ ಯಾವ ಸ್ವಿಚ್ವರ್ಡನ್ನು ಬರಿಬೇಕು ಅಥವಾ ಯಾವ ನಂಬರ್ಸನ್ನು ಬರಿಬೇಕು ಈ ಪಾಟಲ್ಲಿ ಬರ್ಕೊಳ್ಳಿ ಅಸ್ತಮ ಇದ್ದರೆ ಮಾತ್ರ ಇಲ್ಲಾಂದರೆ ನೀವು ಬರೆಯೋದಿಲ್ಲ ಬಿಡಿ ನಂಬರ್ ನೋಡ್ಕೊಳ್ಳಿ ಟೂ ಒನ್ ಎರಡು ಒಂದು ಎರಡು ಎರಡು ನಾಲ್ಕು ಒಂದು ಮೂರು ಎರಡು ಒಂದು ಎರಡು ಎರಡು ನಾಲ್ಕು ಒಂದು ಮೂರು ರೈಟಾ ಎರಡು ಒಂದು ಎರಡು ಎರಡು ನಾಲ್ಕು ಒಂದು ಮೂರು ಓಕೆ ಇದು ಅಸ್ತಮಕ್ಕೆ ಸಂಬಂಧಪಟ್ಟಂತೆ ಓಕೆ ಇನ್ನು ಕೆಲವರಿಗೆಲ್ಲ ಕ್ಯಾನ್ಸರ್ ಇರ್ತದೆ ಪಾಪ ಯಾವುದೋ ಯಾವುದರಲ್ಲಿ ಯಾವುದರಲ್ಲಿ ಕ್ಯಾನ್ಸರ್ ಇರಲಿ ಬೇಕಾದರೆ ಅಲ್ಲೋ ಬ್ಲಡ್ ಕ್ಯಾನ್ಸರ್ ಇರಲಿ ಬೋನ್ ಕ್ಯಾನ್ಸರ್ ಇರಲಿ ಯಾವುದು ಕೂಡ ಕ್ಯಾನ್ಸರ್ ಇರಲಿ ಪರವಾಗಿಲ್ಲ ಸ್ಕಿನ್ ಕ್ಯಾನ್ಸರ್ ಇರಲಿ ಪರವಾಗಿಲ್ಲ ಓಕೆ ಅದಕ್ಕೋಸ್ಕರ ಎಲ್ಲ ಕ್ಯಾನ್ಸರಿಗೆ ಒಂದು ನಂಬರ್ ಇದೆ ಆ ನಂಬರನ್ನು ಬರ್ಕೊಳ್ಳಿ ಆ ಸ್ವಿಚ್ ಆರ್ಡ್ಸನ್ನು ಬರ್ಕೊಳ್ಳಿ ಈ ಪಾಟಲ್ಲಿ ಬರ್ಕೊಳ್ಬೇಕು ಅಥವಾ ಅವರಿಗೆ ಬರಿಲಿಕ್ಕೆ ಕೇಳಬೇಕು ಅಲ್ವಾ ಯಾರಿಗೆ ಯಾರು ಆರೋಗ್ಯವಂತರಾಗಿದ್ದಾರೆ ಅವರೇ ಬರೆದ್ರೆ ತುಂಬ ಚೆನ್ನಾಗಿದೆ ನಂಬರ್ ಬಂದು ಒಂದು ನಾಲ್ಕು 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 ಮೂರು ಮೂರು ಎಂಟು ಓಕೆನಾ ಒಂದು ನಾಲ್ಕು 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 ಮೂರು ಮೂರು ಎಂಟು ಒನ್ Ribble for. Um. ಮತ್ತು ತ್ರೀ ತ್ರೀ ಏಯ್ಟ್ ಓಕೆನಾ ಸೊ ಈ ನಂಬರ್ ಈ ನಂಬರ್ ಯಾವುದಕ್ಕೆ ಅವ್ರಿಗೆ ಅಸ್ತಮ ಸಾರಿ ಅವ್ರಿಗೆ ಕ್ಯಾನ್ಸರ್ ಇದ್ದಾಗ ಈ ನಂಬರನ್ನು ಖಂಡಿತ ಉಪಯೋಗ ಮಾಡ್ಕೊಳ್ಬೋದು ಅದು ಯೂನಿವರ್ಸ್ಗೆ ಅದರ ಕನೆಕ್ಷನ್ ಹೋಗುತ್ತೆ ಯೂನಿವರ್ಸಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ತುಂಬ ಚೆನ್ನಾಗಿದೆ ವರ್ಕ್ ಆಗಿದೆ ಓಕೆನಾ ಸೊ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ರಾಹು ಬಗ್ಗೆ ಬಹಳಷ್ಟು ವಿಚಾರ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಖಂಡಿತ ಶೇರ್ ಮಾಡ್ತೀನಿ ಸೊ ಇವತ್ತು ನಾನು ಹೇಳಿದ್ದಾನ ದಯವಿಟ್ಟು ಇದನ್ನು ಫಾಲೋ ಮಾಡಿ ಅಂತ ಹೇಳ್ತೇನೆ ಚಿಂತೆ ಮಾಡುವಂಥ ಆಗುತ್ತೆ ಅಲ್ಲ ಆದಷ್ಟು ಕೂಲ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ರಾಹು ಚೆನ್ನಾಗಿದೆ ರಾಹು ಚೆನ್ನಾಗಿದ್ದರೆ ಅಮೇಝಿಂಗ್ ರಿಸಲ್ಟ್ ಲೈಫಲ್ಲಿ ಬಲಿಗೆ ಸ್ಟಾರ್ಟ್ ಆಗಿದೆ ನೀವು ಎಂಟ್ಸ್ಕೊಂಡಂಥ ಕೆಲಸ ಕಾರ್ಯಗಳಾಗಿದೆ ರಾಹುನಲ್ಲಿ ಒಂದು ಅಮೃತ ಅಮೃತ ಅಂತ ಗೊತ್ತಾಗದು ನಿಮಗೆ ಚಿರಾಯು ಅಂತ ನೀವು ಯಾವತ್ತೂ ಕೂಡ ಸಾಯುವುದೇ ಇಲ್ಲ ಆಯುಷ್ಯ ಹೆಚ್ಚಾಗುತ್ತೆ ರೈಟ್ ತಾನೆ ಓಕೆ ಅದಕ್ಕೋಸ್ಕರ ರಾಹುವನ್ನ ಚೆನ್ನಾಗಿ ತಾನೆ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಓಕೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಾದ್ರೂ ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ